ಸ್ನಾನ ಮಾಡಬೇಕು. ಧೌತ ದಂತೋಂಗ ಶುದ್ಧಯೆ, ಹಲ್ಲು ಉಜ್ಜುವುದು, ನಂತರ ಸ್ನಾನ ಮಾಡುವುದು. ಉಭಯೈರಪಿ ಚ ಸ್ನಾನಂ ಮಂತ್ರೈರ್ ಮತ್ ಗೃಹ ಆಡಿದೆ. ಸ್ನಾನ ಮಂತ್ರದಿಂದ ಆಗಬೇಕು. ಇನ್ನೇನು, ಪೂರ್ವಕಾಲದಲ್ಲಿ ಮೈಗೆ ಮಣ್ಣು ಹಚ್ಚುತ್ತಿದ್ದರಂತೆ. ಮಣ್ಣು ಮಣ್ಣು ಹೇಳ್ತಾರೆ, ಮಣ್ಣು ಹಚ್ಚುತ್ತಿದ್ದರು ಪೂರ್ವಕಾಲದಲ್ಲಿ. ಈ ಕಾಲದಲ್ಲಿ ಮಣ್ಣಿಲ್ಲ. ಮಣ್ಣು ನಂತರ ಕೆಲವು ದಿವಸ ಒಂದು ಹಿಟ್ಟು ಹಚ್ಚುತ್ತಿದ್ದರು. ಈಗ ಹಿಟ್ಟು ಹೋಯಿತು, ಮಣ್ಣು ಹೋಯಿತು, ಸಾಬೂನು ಹಚ್ಚುತ್ತಾ ಇದ್ದಾರೆ. ಸಾಬೂನಿನಲ್ಲಿಯೂ ಭಯಂಕರ ಸಾಬೂನುಗಳು, ಅಯ್ಯೋ ರಾಮ. ಅದರಲ್ಲಿ ಪ್ರಾಣಿ ಹಿಂಸೆ, ಅದರಲ್ಲಿ ಏನೇನೋ ಹಾಕ್ತಾರೆ. ಆಯಿತು, ಅದಕ್ಕೋಸ್ಕರ ಪೂರ್ವಕಾಲದಲ್ಲಿ ಮಣ್ಣು ಎಂದು ಹೇಳಿದ್ದಾರೆ. ಸಂಧ್ಯೋಪಾಸ್ತ್ಯಾದಿ ಕರ್ಮಣಿ. ಇದಾದ ನಂತರ ಅಂದರೆ ಸ್ನಾನವಾದ ನಂತರ ಸಂಧ್ಯೋಪಾಸನ ಮಾಡಬೇಕು ಅಲ್ಲವೇ. ಸಂಧ್ಯಾ ಅಂದರೆ ಪ್ರತಿಯೊಬ್ಬನಿಗೆ ತನ್ನ ತನ್ನ ಇಂದ್ರಿಯ ಶುದ್ಧಿ, ಮನಸ್ಸಿನ ಶುದ್ಧಿ, ಪಾಪಕ್ಷಯ ಮಾಡಿಕೊಳ್ಳುವುದು, ದೇವತೆಗೆ ನಮಸ್ಕಾರ, ಜಪ, ಕೊನೆಗೆ ಎಲ್ಲರಿಗೂ ದೇವತೆಗಳು ಋಷಿಗಳು ಎಲ್ಲರಿಗೂ ನಮಸ್ಕಾರ. ಇದು ಸಂಧ್ಯಾವಂದನ. ಸಂಧ್ಯಾವಂದನದಲ್ಲಿ ಏನು ಮಾಡ್ತೀವಿ, ಇದೇ ಇದು ಮಾಡಿ ಸಂಧ್ಯೋಪಾಸ್ತ್ಯಾದಿ ಕರ್ಮಣಿ ವೇದೇನಾಚೋದಿತಾನಿ ಮೇ. ವೇದದಲ್ಲಿ ಹೇಳಿರುವಂಥ ಈ ಕರ್ಮಗಳನ್ನು ಮಾಡಿ ಪೂಜಾಂ ತೈಹ್, ಅಂದರೆ ಇವು ಮತ್ತು ತರ್ಪಣಗಳಿರುತ್ತವೆ. ನಮ್ಮ ಪಿತೃಗಳಿಗೆ ತರ್ಪಣಗಳು, ನಮ್ಮ ಹಿಂದಿನವರಿಗೆ, ನಮ್ಮ ಗೋತ್ರ ಅಥವಾ ಅಜ್ಜ ಮುತ್ತಜ್ಜ ಅಂಥವರು ಇರುತ್ತಾರಲ್ಲ, ಅವರು ಬದುಕಿದ್ದರೆ ಅವರಿಗೆ ಸೇವಾ, ಬದುಕಿಲ್ಲದಿದ್ದರೆ ಇಲ್ಲಿಂದಲೇ ಅವರಿಗೆ ನಮಸ್ಕಾರ, ಅವರಿಗೆ ತರ್ಪಣಾದಿಗಳು. ಹಾಗೆ ಅದು ಮಾಡುವುದು. ಇದು ಮಾಡಿದ ನಂತರನೇ ಪೂಜಕ್ಕೆ ಹೋಗಬೇಕು. ನೋಡಿ, ತಮ್ಮ ಸ್ನಾನ ಶುದ್ಧಿ, ಮನಸ್ಸು ಮುಂತಾದ ಶುದ್ಧಿ ಮಾಡಿಕೊಂಡ ನಂತರನೇ ಪೂಜಕ್ಕೆ ಹೋಗಬೇಕು. ಪೂಜಾಂ ತೈಃ ಕಲ್ಪಯೇತ್ ಸಮ್ಯಕ್ ಸಂಕಲ್ಪ ಕರ್ಮ ಪಾವನೀಂ. ಅದಕ್ಕೆ ಸಂಕಲ್ಪ ಮಾಡಬೇಕು. ಯಾವುದೇ ಪೂಜೆ ಆಗಲಿ ಮೊದಲು ಸಂಕಲ್ಪ ಮಾಡ್ತೀವಲ್ಲ, ನಾನೀ ಈ ಮಮೋಪಾತ್ತ ಸಮಸ್ತ ದುರಿತಕ್ಷಯ ದ್ವಾರ ನನ್ನ ಪಾಪಗಳನ್ನು ಎಲ್ಲ ಏನು ನಾಶ ಮಾಡಿ ಕಲ್ಕೊಂಡು ಭಗವಂತನ ಪ್ರೀತಿಗೋಸ್ಕರ, ಭಗವಂತನ ಪ್ರೀತಿ, ಅದರಿಂದ ನಿಮಗೇನಾದರೂ ಬೇಕಂದರೆ ಅದು ಬೇಕೆಂದು, ಏನಿಲ್ಲ ಅಂದರೆ ಭಗವಂತನ ಪ್ರೀತಿ ಅಷ್ಟೇ. ಅದಕ್ಕೋಸ್ಕರ ಈ ಪೂಜೆಯನ್ನು ಮಾಡ್ತಾ ಇದ್ದೇನೆ ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿ ಪೂಜೆ ಮಾಡಬೇಕು. ಶೈಲೀಂ ದಾರುಮಯಿ ಲೌಹಿ ಲೇಪ್ಯ ಲೇಖ್ಯಾ ಚ ಸೈಕತಿ. ಮನೋಮಯಿ ಮಣಿಮಯಿ ಪ್ರತಿಮಾಷ್ಟವಿಧ ಸ್ಮೃತ. ಒಂದು ಭಗವಂತನ ಮೂರ್ತಿ, ಮೂರ್ತಿ ಹೇಗಿರಬೇಕು? ಎಂಟು ಬಗೆಯಾದ ಮೂರ್ತಿಗಳಿರುತ್ತವಂತೆ. ಎಂಟು ಬಗೆಯಾದ ಮೂರ್ತಿಗಳಂದರೆ ಯಾವ್ಯಾವುದರಿಂದ ಮಾಡಬಹುದು? ಶೈಲಿ ಅಂದರೆ ಶಿಲಾ ಅಂದರೆ ಕಲ್ಲಿನಿಂದ ತಯಾರಾಗಿರುವ ಇದೊಂದು ದಾರು ಅಂತ. ದಾರು ಅಂದರೆ ಕಟ್ಟಿಗೆ
ಕಟ್ಟಿಗೆಯಿಂದಲೂ ಭಗವಂತನ ಮೂರ್ತಿ ಮಾಡಬಹುದು. ಕಲ್ಲು ಒಂದು, ಕಟ್ಟಿಗೆ ಎರಡು. ಸಂಸ್ಕೃತದಲ್ಲಿ ದಾರು ಹೇಳ್ತೀವಿ. ಶಿಲಾ ಅಂದರೆ ಕಲ್ಲು, ಲೌಹಿ ಅಂದರೆ ಲೋಹ. ಲೋಹ ಅಂದರೆ ಕಬ್ಬಿಣದ್ದು ಮಾಡ್ತಾರೆ, ಕಬ್ಬಿನ ಮೂರ್ತಿ ನೋಡಲಿಲ್ಲ. ಸ್ಟೀಲ್ದು ಕಂಡು ಈ ಕಾಲದಲ್ಲಿ ಮಾಡ್ತಾರೆ. ಪೂರ್ವಕಾಲದಲ್ಲಿ ಹಿತ್ತಾಳೆ, ಬೆಳ್ಳಿ, ಚಿನ್ನ, ಚಿನ್ನ ಬೆಳ್ಳಿ ಮತ್ತು ಹಿತ್ತಾಳೆ, ಈ ಮೂರು ಇರ್ತಿತ್ತು. ಬೇರೆ ತಾಮ್ರ ಇತ್ತ ಇಲ್ಲ, ಲೋಹ ಇಲ್ಲ. ಲೋಹ ಅಂದರೆ ಕಬ್ಬಿಣದ ಇರಲಿಲ್ಲ. ಲೋಹ ಅಂದರೆ ಇದೆ, ಈ ಕಾಲದಲ್ಲಿ ಸ್ವಲ್ಪ ಸ್ಟೀಲ್ ಬರ್ತಾ ಇದೆ. ಸ್ಟೀಲೇ ಅಲ್ಲ, ಇನ್ನೇನೇನೋ ಬರ್ತಾ ಇದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಂದು ಕೇಳ್ತಾರೆ, ಕೇಳಿದ್ದೀರ? ಒಂದು ಬಗೆಯಾದ ಮಣ್ಣು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಂಬುದು ಒಂದು ಬಗೆಯಾದ ಮಣ್ಣು. ಸಿಮೆಂಟು ಯಾವುದೇ ಮಾಡ್ಬೋದು. ಏನಿದೆ ಕಲ್ಲೇ ಹೇಳಿದ್ರಲ್ಲ, ಮಣ್ಣು ಕಂಡು ಕಲ್ಲು ಹೇಳಿದ ನಂತರ ಯಾವುದಾದ್ರೂ ಮಾಡ್ಕೊಳ್ಬೋದು. ಆಯಿತಾ, ಮೂರು ಇದೆ ಲೋಹ. ನಾಲ್ಕನೆಯದು ಲೇಪ್ಯ. ಲೇಪ್ಯ ಅಂದರೆ ಏನಪ್ಪ, ಅರ್ಥವಾಗಲಿಲ್ಲ. ಲೇಪ್ಯ, ಓ ಲೇಪ್ಯ ಅಂದರೆ ಮಣ್ಣು. ಧಾತುಕಿ ಮಣ್ಣು ಎಲ್ಲಿ ಹೇಳಿದ್ದಾರೆ? ಸೈಕತಿ ಶೈಲಿ ದಾರು ಲೋಹ್ಯ ಲೇಪ್ಯ ಲೇಖ್ಯ ಸೈಕತ ಮನೋ ಮಣಿಮಯ. ಕರೆಕ್ಟ್. ಲೇಪ್ಯ ಲೇಖ್ಯ, ಲೇಪ್ಯ ಅಂದರೆ ಮಣ್ಣು. ಚಂದನಾದಿಕ್ಕೆ, ಆಹಾ ಹಾಂ, ಮಣ್ಣಿನಿಂದಾಗಲಿ ಚಂದನದಿಂದಾಗಲಿ ಆಗಬಹುದು. ಚಂದನದ ವಸ್ತು ಮಾಡ್ತಾರೆ ಕೆಲವೊಮ್ಮೆ. ಏನು ಹಲ್ದಿ, ಹಲ್ದಿ ಅಂದರೆ ಅರಿಶಿಣ. ಅರಿಶಿಣದು ಮಾಡ್ತೀವಿ ನೋಡಿ, ಗೌರಿ ಮಾಡುವಾಗ ಅರಿಶಿಣದಿಂದ ಗೌರಿ ಮಾಡ್ತೀವಿ. ಅದರಿಂದ ಲೇಪ್ಯ ಅಂದರೆ ಅದರಲ್ಲಿ ಚಂದನ ಆಗಬಹುದು, ಮಣ್ಣು ಆಗಬಹುದು, ಅರಿಶಿಣ ಮುಂತಾದ ಆಗಬಹುದು. ಹಿಟ್ಟಿನಿಂದಲೂ ಇದೆಲ್ಲ ಒಂದೇ. ಓಕೆ. ಲೇಖ್ಯ ಅಂದರೆ ಚಿತ್ರ, ಬರೆದಿರುವ ಫೋಟೋ. ಫೋಟೋ ಇಟ್ಕೊಂಡ್ರೂ ಮಾಡ್ಬೋದು ಲೇಖ್ಯ. ಸೈಕತಿ, ಸೈಕತಿ ಅಂದರೆ ಸೈಕತಿ ಅಂದರೆ ಮರಳು ಅಲ್ಲವೇ. ಮರಳಿನಿಂದಲೂ ಮಾಡಬಹುದು. ಎಷ್ಟನೇದಾಯಿತು? ಒಂದು ಕಲ್ಲು, ಎರಡನೆಯದು ಕಟ್ಟಿಗೆ, ಮೂರನೆಯದು ಮಣ್ಣು ಚಂದನ ಲೋಹ ಲೋಹ, ನಾಲ್ಕನೆಯದು ಮಣ್ಣು ಚಂದನ ಹಲ್ದಿ ಹಿಟ್ಟು ಮುಂತಾದ. ಅದೆಲ್ಲ ಸೇರಿಕೊಂಡು ಒಂದೇ ನಾಲ್ಕನೆಯದು. ಎಂದಕ್ಕಂದರೆ ಲೇಪ, ಲೇಪ ಹೇಳಿದ್ದಾರೆ. ಲೇಪ ಅಂದರೆ ಮೈಗೆ ಹಚ್ಚುತ್ತಾರೆ ನೋಡಿ, ಮೈಗೆ ಹಚ್ಚುವುದು ಎಂದರ್ಥ ಅಷ್ಟೆ. ಲೇಪನ, ಲೇಪನ ಹೇಳ್ತಾರೆ. ಆ ಲೇಪನದಲ್ಲಿ ಮಣ್ಣು ಬರಬಹುದು, ಚಂದನ ಬರಬಹುದು, ಹಿಟ್ಟು ಬರಬಹುದು, ಇನ್ನೇನಿದೆ ಹಲ್ದಿ ಬರಬಹುದು, ಅರಿಶಿಣ ಇದೆಲ್ಲ ಲೇಪನ. ಇದೆಲ್ಲ ಒಂದನೇ ಇದೆ ಅಂದರೆ ಏನು, ಒಂದು ಎರಡು ಮೂರು ನಾಲ್ಕನೆಯದು. ಐದನೆಯದು ಚಿತ್ರ. ಚಿತ್ರ ಅಂದರೆ ಬರೆದಿರುವ ಫೋಟೋ. ಫೋಟೋ ಆಧುನಿಕದ ಅಂಗಡಿಯಲ್ಲಿ ಸಿಕ್ಕುವ ಫೋಟೋ ಆಗಬಹುದು. ನೀವೇ ಬರ್ಕೊಳ್ಳಬಹುದು ಪೆನ್ಸಿಲೋ ಪೆನ್ನು. ಗೋಡೆ ಮೇಲೆ ಬರೆಯುತ್ತಿದ್ದರು ಗೊತ್ತಾ, ಗೋಡೆ ಮೇಲೂ ಚಿತ್ರ ಬರೆದು ಮಾಡುತ್ತಿದ್ದರು. ಅಥವಾ ಈ ಕಾಲದಲ್ಲಿ ಭೂಮಿ ಮೇಲೆ ಹಾಕ್ತಾರೆ ನೋಡೋದೇನು, ರಂಗೋಲಿ, ರಂಗವಲ್ಲಿ ಅದು ಆಗ್ತದೆ. ರಂಗೋಲಿ ಹೇಳ್ತಾರ, ರಂಗವಲ್ಲಿ ಹೇಳ್ತಾರ? ರಂಗೋಲಿ, ರಂಗೋಲಿ ರಂಗವಲ್ಲಿ. ವಲ್ಲಿ ಅಂದರೆ ಅದು ಬಲ್ಲಿ ಹೇಳ್ತಾರೆ ನೋಡಿ ಕನ್ನಡದಲ್ಲಿ, ಅದೇ ಬಲ್ಲಿಯೇ ವಲ್ಲಿ ಸಂಸ್ಕೃತದಲ್ಲಿ. ಸಂಸ್ಕೃತದಲ್ಲಿ ವಲ್ಲಿ, ಕನ್ನಡದಲ್ಲಿ ಬಲ್ಲಿ ಹೇಳ್ತಾರೆ. ರಂಗವಲ್ಲಿ, ರಂಗುಗಳಿಂದ ಮಾಡುವಂಥ ಬಲ್ಲಿಗಳು. ಬಲ್ಲಿ ಅಂದರೆ ಏನು ಹೇಳ್ತಾರೆ, ತಂತಿ ಆಗಿರುತ್ತದೆ ನೋಡಿ, ಆ ತಂತಿಗೆ ವಲ್ಲಿ ಹೇಳ್ತಾರೆ ಸಂಸ್ಕೃತದಲ್ಲಿ. ವಲ್ಲಿ ನಾಗಮಲ್ಲಿ, ವಲ್ಲಿ ಅದು, ವಲ್ಲಿ ಅಂದರೆ ಅದೇ.
रंगवल्ली रंगोली रंगवल्ली मनोमयी इलाल कल तंदरे मतलू हादरे तक हम कष्ट अलवा मरें कष्ट आते इन सुलभवाद मनोमयी मनस्सिनल्ले ऊहिसिको कण्णु मुच्चिकोंड्रे मनस्सिनल्लि हीगे हीगे नोडि तला इदे नंतर कण्णु इदे मुख इदे भुज इदे वस्त्र इदे मत्ते कालु इदे इदेल्ल शरीर इदे सिंहासन मेले कुळुत्तिद्दारे मनस्सिनल्लि ऊहिसिकोंडिद्देल्ल इदे माडबहुदु इदु पूजे माडबहुदु मानसिक मूर्ति मानसिक विग्रह इट्कोंडु माडबहुदु मणिमयि ಮಣಿಯಿಂದಲೂ ಮಾಡಬಹುದುಂತೆ ವಾ ಮಣಿ ಅಂದ್ರೆ ಯಾವ ಮಣಿ ಮಣಿಗಳು ನೋಡಲಿಲ್ಲವಾ ಸ್ಫಟಿಕ ಮಣಿ ಮರಕತ ಮಣಿ ಮಣಿ ಅಂದ್ರೆ ನೀವು ರತ್ನಗಳು ಇರುತ್ತವೆ ನೋಡಿ ಬಗೆ ಬಗೆ ರತ್ನಗಳು ಕೆಂಪು 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 ಅದೇನು ಕೆಂಪು ರತ್ನ ಅದು ಅದು ಕೆಂಪುದೆ ಅಲ್ಲ ಗ್ರೀನ್ ಗ್ರೀನ್ ಕೇನ್ ಹೇಳ್ತಾರೆ ಮರಕತ ಮರಕತ ಪಚ್ಚಕ್ಕೆ ಮರಕತ ಮರಕತಕ್ಕೆ ಪಚ್ಚೆ ಹೇಳ್ತಾರೆ ಮರಕತ ಮಣಿಯಿಂದ ಮಾಡಬಹುದು ಕಾಶಿಯಲ್ಲಿ ಈಗ ಮಸೀದಿನಲ್ಲಿ ಸಿಕ್ಕಿತಲ್ಲ ಅದು ಮರಕತ ಮಣಿ ಹೇಳ್ತಾರೆ ಅಷ್ಟು ಎತ್ತದ್ದು ಅಷ್ಟು ಎತ್ತರ ಇತ್ತಂತೆ ಮಣಿ ಅಂದರೆ ಇಷ್ಟು ದಪ್ಪದು ಇಷ್ಟು ಎತ್ತರದ್ದು ಮರಕತ ಮಣಿ ಅಂದರೆ ಆ ಪಚ್ಚ ಮಣಿ ಮಣಿ ಅಂದರೆ ಇಷ್ಟು ಮಣಿ ಸಿಕ್ಕುವುದೇ ಕೋಟಿ ಕೋಟಿ ಆಗ್ತದೆ ಅವರು ಅಷ್ಟು ಎತ್ತರ ಮಣಿ ಇಷ್ಟು ದಪ್ಪದು ಆ ಮಣಿ ಇತ್ತು ಅದನ್ನು ಇಷ್ಟು ದಿವಸ ಆದರೂ ಕಾಲು ತೊಳೆಯುವುದಕ್ಕೆ ಅಲ್ಲಿ ಪಕ್ಕಕ್ಕೆ ಹಾಕಿಬಿಟ್ಟರು ಮಸೀದಿನಲ್ಲಿ ಕಾಶಿಯಲ್ಲಿ ಈಗ ಸಿಕ್ಕಿತು ಆ ಸಿಕ್ಕಿದ ನಂತರನೇ ಇಷ್ಟೆಲ್ಲ ಗಲಾಟೆ ಕಳ್ಳರ ಬುದ್ಧಿ ಅಲ್ಲವೇ ಅವರ ಮತವೇ ಕಳ್ಳರ ಮತ ಅವರ ಭಗವಂತ ಕಳ್ಳರ ಭಗವಂತ ಏಕೆ ಅಂದರೆ ಇನ್ನೊಬ್ಬರನ್ನು ದೋಚಿಕೊಂಡು ಬದುಕಂದೇ ಹೇಳ್ತಾರೆ ಅವರು ಬೈಬಲ್ನಲ್ಲಿ ಅವರ ಕುರಾನ್ನಲ್ಲಿ ಎಲ್ಲಿ ಕೃಷಿ ಕಾರ್ಯ ಹೇಗೆ ಮಾಡುವುದು ಎಲ್ಲಿ ಕಷ್ಟಪಡುವುದು ಒಂದು ಮಾತಿಲ್ಲ ಯುದ್ಧ ಮಾಡಿ ಇನ್ನೊಬ್ಬರ ಮೇಲೆ ದಾಳಿ ಮಾಡಿ ಹೇಗೆ ದೋಚಿಕೋ ಅದು ಮಾತ್ರ ಸಾವಿರ ಸಾವಿರ ಸಲ ಹೇಳಿದ್ದು ಕಂಡು ಬರ್ತದೆ ಪುಸ್ತಕವೆಲ್ಲ ನೀವು ಅವರನ್ನು ನನ್ನನ್ನು ಒಪ್ಕೋ ನನ್ನನ್ನೇ ದೇವರನ್ನು ಒಪ್ಕೋ ಇನ್ನೊಬ್ಬರ ಮೇಲೆ ದಾಳಿ ಮಾಡಿದರೆ ಗೆಲ್ಲುವುದು ಹೇಗೆ ಹೇಗೆ ದಾಳಿ ಮಾಡಬೇಕು ನಾನು ಹೇಳ್ಕೊಡ್ತೀನಿ ಇನ್ನೊಬ್ಬರನ್ನು ಆಸ್ತಿಗಳೆಲ್ಲ ಕಿತ್ಕೋ ಅವರು ಮನೆಗಳು ನೀವು ಕಟ್ಟದೇ ಇರುವ ಮನೆಗಳು ನಿಮಗೆ ಬರುವಂತೆ ನೀವು ಕೃಷಿ ಕಾರ್ಯ ಮಾಡದೇ ಇರುವಂಥ ಭೂಮಿಗಳು ಅದೇನೋ ಸಸ್ಯಗಳೆಲ್ಲ ನಿನಗೆ ಬರುವ ಹಾಗೆ ನಾನು ನೋಡ್ತೀನಿ ನನ್ನನ್ನೇ ನಂಬಿಕೋ ಗೊತ್ತಾಯ್ತಾ ನಾನು ಎಷ್ಟು ಒಳ್ಳೆಯ ದೇವರು ನೀವೇನು ಕಷ್ಟಪಡದೆ ಎಲ್ಲ ನಿನಗೆ ಹಣ ಬರ್ತದೆ ನಾನು ಮಾಡ್ತೀನಿ ನನ್ನನ್ನೇ ಒಪ್ಕೋ ಬೇರೆ ದೇವರನ್ನು ಪೂಜೆ ಮಾಡಬೇಡ ನನ್ನನ್ನೇ ಒಪ್ಕೋ ನಿನ್ನೊಬ್ಬರ ಮೇಲೆ ದಾಳಿ ಮಾಡಿ ಅವರ ಮನೆಗಳು ಅವರೆಲ್ಲ ಕಿತ್ಕೋ ಅಲ್ಲವೇ ಅವರು ಮಕ್ಕಳಿದ್ದರೆ ಅವ್ರ ಮಕ್ಕಳು ಹೆಂಗಸನ್ನು ಕಿತ್ಕೋ ಗಂಡಸರನ್ನೆಲ್ಲ ಸಾಯಿಸಿಬಿಡು ಅವರನ್ನೆಲ್ಲ ಕಿತ್ಕೋ ಇದು ಇಷ್ಟೆಲ್ಲ ಮಾಡ್ತೀನೋ ನಾನು ಎಷ್ಟು ಒಳ್ಳೆಯ ದೇವನು ಗೊತ್ತಾ ನಾನೇ ದೇವರು ನಿಜವಾದ ದೇವರು ಸುಳ್ಳು ಹೇಳ್ತಾ ಇಲ್ಲ ತೋರಿಸ್ತೀನಿ ನಿಮಗೆ ಬೈಬಲ್ನಲ್ಲಿ ಹತ್ತಾರು ಸಲ ತೋರಿಸ್ತೀನಿ ಇದೇ ಮಾತಾಡ್ತಾನೆ ಅದಕ್ಕೋಸ್ಕರನೇ ಈ ಗುಂಡಗಳೆಲ್ಲ ಹೇಗಿದ್ದಾರೆ ಆ ಪುಸ್ತಕವೇ ಹಾಗೆ ಇದೆ ಈಗ ನಮ್ಮ ಮೂರ್ಖ ಗುರುಗಳಿದ್ದಾರೆ ಗೊತ್ತಾ ಎಲ್ಲ ಮತಗಳು ಸಮಾನ ಹೇಳ್ತಾರೆ ಬೆನ್ನಿನಿಂದ ಹೊಡೆದರೆ ಹೆದರ್ಕೊಂಡು ಹೆದರ್ಕೊಂಡು ಮಾತಾಡ್ತಾರೆ ನೋಡಿ ಈ ಗುರುಗಳ ಉಪದೇಶ ಆಗಿದೆ ಅವರು ಹೊಡೆಯುತ್ತಾ ಇದ್ದಾರೆ ಇವನು ಹೌದೌದು ಎಲ್ಲ ಮತಗಳು ಸಮಾನ ಓ ಅವ್ರದ್ದು ಇಸ್ಲಾಂ ದೊಡ್ಡ ಮತ ಮೋ ಕ್ರಿಸ್ತ ದೊಡ್ಡ ಮತ ಆ ಏಕೆ ಇವರು ಹೊಡೆಯುತ್ತಾರೆ ಎಂದು ಭಯ ಇವರಿಗೆ ಏನಪ್ಪ ಇನ್ನೊಬ್ಬರು ಹೊಡೆಯುತ್ತಾರೆ ಎಂದು ಭಯದಿಂದ ಮಾಡುವ ಉಪದೇಶ ಆಗುತ್ತದೆ ಇದ್ದನ್ನಿದ್ದ ಹಾಗೆ ಹೇಳೋಕ್ಕಾಗಲ್ಲ ಇನ್ನೊಬ್ಬರ ಕಡೆ ಉದ್ಯೋಗ ಮಾಡುವನಾದರೆ ಹೆದರ್ಕೊಂಡು ಬದುಕಬೇಕಾಗ್ತದೆ ಅಲ್ಲವೇ ಕೃಷಿ ಕಾರ್ಯ ಮಾಡುವುದಾಗಲಿ ಕಾಡಿನಲ್ಲಿ ವಾಸ ಮಾಡುವರಾಗಲಿ ಭಿಕ್ಷಕಾರರಾಗಲಿ ಭಿಕ್ಷುಕರಾಗಲಿ ಇವರು ಮೂವರು ಯಾರಿಗೂ ಹೆದರಲ್ಲ ಏಕೆ ಇನ್ನೊಬ್ಬರ ಕೈಯಲ್ಲೇನಿಲ್ಲ ರಾಜರ ಕೈಯಲ್ಲಿ ಉದ್ಯೋಗ ಮಾಡುವರಾದರೆ ಇನ್ನೊಬ್ಬರ ಕೈಯಲ್ಲಿರಬೇಕು ಅವರು ಹೆದರಿಸ್ತಾರೆ ಅವರು ಹೇಳಿದ್ದು ನಾವು ಮಾಡಬೇಕು
ಕೃಷಿ ಕಾರ್ಯ ಮಾಡ್ಕೊಳ್ತಾರೆ, ತನ್ನ ಕೆಲಸ ತನ್ನದು, ಯಾರಿಗೆ ಯಾರಿಗೆ ಅಧೀನದಲ್ಲಿಲ್ಲ. ಪೂರ್ವಕಾಲದಲ್ಲಿ ಕೃಷಿ ಕಾರ್ಯ ಪೂರ್ತಿ ಸ್ವತಂತ್ರ, ಯಾರು ರಾಜನ ಕೈಯಲ್ಲಿದ್ದೀವೇನು ಇಲ್ಲ. ಕಾಡಿನಲ್ಲಿರಬೇಕಂದರೆ ಅದಕ್ಕೆ ಭಯವಿಲ್ಲ, ಸ್ವತಂತ್ರ. ಭಿಕ್ಷುಕರು, ಬ್ರಾಹ್ಮಣರು, ಸನ್ಯಾಸಿಗಳು ಭಿಕ್ಷ ಮೇಲೇ ಜೀವಿಸುವುದು, ಅವರು ಯಾರಿಗೆ ಹೆದರುವುದು? ಭಿಕ್ಷುಕರಿಗೇನು ಹೆದರಿಕೆ ಇಲ್ಲ. ಯಾರು ಉದ್ಯೋಗಿ ಆಗುತ್ತಾರೋ ಅವರು ಹೆದರ್ಕೊಳ್ಳಬೇಕು. ನಮ್ಮ ಜನರು ಏನು ಹೇಳಿದ್ದಾರೆ, ಎಲ್ಲ ಮತಗಳ ಹಮ, ಅಲ್ಲಿ ಏನಿದೋ ಓದಕ್ಕೆ ಹೋಗಲ್ಲ. ಒಬ್ಬ ಶಿಷ್ಯ ಹೇಳಿದ, ಗುರುಗಳೇ ನೀವು ಎಲ್ಲ ಮತಗಳು ಸಮಾನ ಒಳ್ಳೆಯದಿಂದ ಹೇಳಿದ್ದೀರಿ, ಅವ್ರ ಪುಸ್ತಕ ಏನಿದೆಯೋ ಓದಬೇಕು ಅಂತ ಸಿಟ್ಟು ಮಾಡ್ಕೊಡು. ಏಕೆ ಓದ್ತಿ ನೀವು, ಏಕೆ ಓದ್ತಿ ಹೇಳು ಮೊದಲು. ಓದ್ತೀನಿ ಎಂದು ಹೇಳಿದೆ ಯಾಕೆ ಅಂದರೆ ಅದರಲ್ಲಿ ತಪ್ಪಿದೆ ಎಂದು ತೋರಿಸ್ತಿದೆಯಾ? ತಪ್ಪು ಹುಡುಕುವುದಕ್ಕೆ ಓದ್ತೀಯಾ? ಓದಬೇಡ, ಇನ್ನೊಬ್ಬರ ಮತಗ್ರಂಥಗಳು ಓದಬೇಡ, ಎಲ್ಲ ಒಂದೇ ಎಂದು ಹೇಳಬೇಕಷ್ಟೆ. ಇಂಥದ್ದು ಒಂದು ಗುರುಗಳು ಹೇಳಿದ್ದಾರೆ, ದೊಡ್ಡ ಗುರುಗಳು, ದೊಡ್ಡ ಎಲ್ಲರಿಗಿಂತ ದೊಡ್ಡ ಗುರುಗಳು ನಮಗೆ ಉಪದೇಶ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಹೀಗೆ ಗುಲಾಮರಾಗಿ ಗತಿ ಇಲ್ಲದೆ, ಎಲ್ಲರಿಗಿಂತ ದೊಡ್ಡ ಮತ ನಮ್ಮದು, ಎಲ್ಲರಿಗೆ ಯಾರಿಗೂ ಅನ್ಯಾಯ ದೋಚಿಕೊಂಡು ಮಾಡದೇ ನಾವು ಕಷ್ಟಪಟ್ಟು ಸಂಪಾದಿಸಿದ್ದೇವೆ ಹೊರತು ಭಾರತ ದೇಶ. ಅನಾದಿ ಕಾಲದಿಂದ ಸಂಪನ್ನವಾದ ದೇಶ ಇತ್ತು, ಧನಿಕ ದೇಶ. ಆದರೆ ಯಾವ ದೇಶವನ್ನು ದೋಚಿಕೊಂಡು ಧನಿಕರಾಗಲಿಲ್ಲ. ಇಂಗ್ಲೆಂಡು ಭಾರತ ದೇಶವನ್ನು ದೋಚಿಕೊಂಡೇ ಆಯಿತು, ಎಲ್ಲ ದೇಶಗಳು ಅಮೆರಿಕಾ ದೋಚಿಕೊಂಡೇ ಆಯಿತು, ಎಲ್ಲರೂ ಇನ್ನೊಬ್ಬರನ್ನು ದೋಚಿಕೊಂಡೇ ಆದರು. ತಾವು ಹೇಳಿ, ಅಮೆರಿಕಾ ಆಗಲಿ ಇಂಗ್ಲೆಂಡ್ ಆಗಲಿ, ಈಗಿನ ಈ ದಿವಸ ಹೇಳ್ತಾ ಇದ್ದೀನಿ, ತನ್ನ ಹೃದಯ ಮೇಲೆ ಕೈಯಿಟ್ಕೊಂಡು ಯಾರನ್ನು ದೋಚದೆ ನಾವು ಇಷ್ಟು ಮಾಡಿದ್ದೇವೆ ಎಂದು ಒಬ್ಬರು ಹೇಳಲಿ ನೋಡ್ತೀನಿ. ಒಬ್ಬರಿಗೆ ಧೈರ್ಯವಿಲ್ಲ, ಈಗಲೂ ದೋಚಿಕೊಂಡೇ ಬದುಕುತ್ತಾ ಇದ್ದಾರೆ. ಇನ್ನೊಬ್ಬ ದೇಶವನ್ನು ದೋಚಿಕೊಂಡೇ ಅವರೆಲ್ಲ ಸಂಪದ, ಅವರ ಸಂಪತ್ತೆಲ್ಲ ದೋಚಿಕೊಂಡ ಸಂಪಾದನೆ. ಯಾರು ಸ್ವಯಮಾಗಿ ಸಂಪಾದನೆ ಮಾಡಿ ಕಷ್ಟಪಟ್ಟು ಮಾಡಿದ್ದು ಯಾರದು ಇಲ್ಲ. ಅವರು ನಮಗೆ ಉಪದೇಶ ಮಾಡ್ತಾರೆ, ಅವರ ಪುಸ್ತಕದಲ್ಲೇ ದೋಚಿಕೊಳ್ಳುವುದಿದೆ. ಅವರ ದೇವರೇ ಕಳ್ಳದೇವರು, ಅವರ ಪ್ರವಾದಿಗಳೆಲ್ಲ ಕಳ್ಳರೇ. ಆದ್ದರಿಂದ ಅವ್ರಿಗೇನು ಬರ್ತದಪ್ಪ, ನಾವು ಯಾರಿಗೂ ದೋಚಲಿಲ್ಲ, ನಾವೇ ಕಷ್ಟಪಟ್ಟು ಅನೇಕ ಶತಮಾನಗಳು ಸಾವಿರ ಸಾವಿರದಿಂದ ಬದುಕುತ್ತಾ ಇದ್ದೀವಿ, ಆದರೂ ನಮಗೆ ಈ ಗತಿಯೇನು? ನಾವು ಯಾರನ್ನು ದೋಚಿದ್ದೀವ ಹೇಳು. ಎಲ್ಲರೂ ತಮ್ಮ ಪಾಡಿಗೆ ತಾವು ಕಷ್ಟಪಡಿ ಕೃಷಿ ಕಾರ್ಯ, ವ್ಯಾಪಾರಾದಿಗಳು, ಇನ್ನೇನು ಎಲ್ಲರೂ ಇನ್ನೇನು ಕೈಗಾರಿಕೆಗಳು, ಆ ಕಾಲದಲ್ಲಿ ಕೈಗಾರಿಕೆ ಇತ್ತು, ಈ ಕಾಲದಲ್ಲಿ ಫ್ಯಾಕ್ಟ್ರಿ ಬಂದಿತ್ತು, ಎಲ್ಲರೂ ನಾವು ಮಾಡಿದ್ದೇವೆ ಹೊರತು ದೋಚಿ ತಂದಿದ್ದು ಒಂದು ಪೈಸ ಇದೆಯಾ ಭಾರತ ದೇಶದಲ್ಲಿ? ಇನ್ಫ್ಯಾಕ್ಟ್ ನಾವೇ ಅವರಿಗಿವರಿಗೆ ಪಾಕಿಸ್ತಾನಕ್ಕೂ ಅಫ್ಘಾನಿಸ್ತಾನಕ್ಕೂ ಎಷ್ಟೆಷ್ಟು ಪ್ರತಿ ವರ್ಷ ಹಣ ಕೊಡ್ತಾ ಇದ್ದೆ, ನಾವೇ ಕೊಡ್ತಾ ಇದ್ದೆ. ಯಾರನ್ನು ದೋಚಿ ತಂದಿದ್ದು ಒಂದು ಪೈಸ ಆದರಿದೆಯಾ? ಈಗಲೇ ಅಲ್ಲ, ಹಿಂದಿನ ಕಾಲದಲ್ಲಿಯೂ ಇರಲಿಲ್ಲ. ಮರಿ ಏಕೆ ನಮಗೆ ಇಷ್ಟು ನ್ಯಾಯದಿಂದ ಧರ್ಮದಿಂದ ಬದುಕುತ್ತಿರುವ ಭಾರತೀಯರಿಗೆ ಇಷ್ಟು ದುರ್ಗತಿ ಏಕೆ? ಇಷ್ಟು ದುರ್ಗತಿ ಏಕೆ ಭಾರತೀಯರಿಗೆ? ನಮ್ಮ ಕಾಶಿ ಮಂದಿರ ಗತಿ ಏನಾಯಿತು? ಅಯೋಧ್ಯ ಏನಾಯಿತು? ಕೃಷ್ಣ ಮಂದಿರ ಏನಾಯಿತು? ಏಕೆ ಈ ದುರ್ಗತಿ? ಯೋಚನೆ ಮಾಡಿದ್ದೀರಾ? ಸಂಪದಕ್ಕೆ ಎರಡು ದಾರಿಗಳಿರುತ್ತೆ, ಒಂದು ಕಷ್ಟಪಟ್ಟು ಸಂಪಾದಿಸುವುದು, ಇನ್ನೊಂದು ದೋಚಿಕೊಳ್ಳುವುದು. ಮೂರನೇದಿರುತ್ತದೆ ಗೊತ್ತಾ? ಮೂರನೇದು ಯಾವ ಶಾಸ್ತ್ರದಲ್ಲಿಲ್ಲ, ನಾನೇ ಹೇಳ್ತೀನಿ. ನಾನು ಹೇಳ್ತೀನಿ ಅಂದರೆ ನಿಮಗೆ ಗೊತ್ತಾಯಿತು, ಹೇಗೆ ಹೇಳ್ತೀನಿ? ಒಂದು ಕಷ್ಟಪಟ್ಟು ಸಂಪಾದಿಸುವುದು, ಎರಡನೆಯದು ದೋಚಿಕೊಳ್ಳುವುದು ಕಳ್ಳರ ಹಾಗೆ, ಮೂರನೆಯದು ಕಳ್ಳರು ದೋಚಿಕೊಳ್ತಾ ಇದ್ದರೆ ಅವರು ಸಜ್ಜನರು ಮಹಾತ್ಮರು ಎಂದು ಸುಮ್ಮನೆ ಕೂತಿರುವುದು, ಆ ಕಳ್ಳರನ್ನು ದೋಚಿಕೊಳ್ಳೋಕೆ ಬಿಡುವುದು ಎಲ್ಲ ಬ್ರಹ್ಮ ಎಲ್ಲ ಮತಗಳು ಸಮಾನ ಎಂದು ಹೇಳುವುದು, ಇದು ಮೂರನೆಯದು ನಮ್ಮ ಮೂರ್ಖರ ಪದ್ಧತಿ. ನಾವು ಕಷ್ಟಪಡ್ತಾ ಇದ್ದೀವಿ, ನ್ಯಾಯದಿಂದ ಧರ್ಮದಿಂದ ಎಲ್ಲ ಮಾಡ್ತಾ ಇದ್ದೀವಿ, ಅವರು ದೋಚುತ್ತಾ ಇದ್ದರೆ ಅಲ್ಲ ಎಲ್ಲರೂ ಒಳ್ಳೆಯವರೇ ಎಲ್ಲರೂ ಒಳ್ಳೆಯವರೇ ಎಂದು ಹೇಳುತ್ತೆ. ಈಗ ಇದು ಈ ಮೂರನೆಯದು, ಈ ಮೂರನೆಯ ಪದ್ಧತಿ ಯಾವ ಶಾಸ್ತ್ರದಲ್ಲಿ ಇಲ್ಲ, ಭಾರತೀಯರಿಗೆ ಮಾತ್ರ ಗೊತ್ತು. ಗೊತ್ತೇನು ಅವರು ಆಚರಿಸುವುದು? ಅದೇ ಮೂರನೇ ಪದ್ಧತಿ. ಗೊತ್ತಾಯ್ತಾ? ತಾವು ಕಷ್ಟಪಡುವುದು
ಕಳ್ಳರಿಗೆ ಕೊಟ್ಟು ಬಿಡುವುದು, ಮತ್ತು ಕಳ್ಳರನ್ನು ಮಹಾತ್ಮರು ಎಂದು ಹೇಳುವುದು. ಇದೊಂದು ಗುಲಾಮಿ ಪದ್ಧತಿ. ಒಂದು ಕಷ್ಟಪಟ್ಟು ಸಂಪಾದಿಸುವುದು, ಇನ್ನೊಂದು ದೋಚಿಕೊಳ್ಳುವುದು, ಕಳ್ಳತನ ಮಾಡುವುದು. ಮೂರನೆಯದು ತಾನು ಕಷ್ಟಪಡ್ತಾ ಇದ್ದರೂ ಕಳ್ಳರಿಗೆ ಕೊಟ್ಟು ಬಿಡುವುದು. ಇದು ಏನು ಬುದ್ಧಿಯಪ್ಪ? ವಿಚಿತ್ರವಾಗಿದೆ ನಮ್ಮ ಜನ. ಆದ್ದರಿಂದ ಆ ಕಾಶಿಯಲ್ಲಿ ನೋಡಿ ನಮ್ಮ ಗತಿ ಏನಾಗ್ತಾ ಇದೆ. ನಮ್ಮ ಚರಿತ್ರ ಪುಸ್ತಕ ಎಲ್ಲ ಸುಳ್ಳು. ಭಾರತೀಯರಿಗೆ ಏನು ಗೊತ್ತಿಲ್ಲ, ಅವರಿಗೆ ಏನು ಬರಲ್ಲ. ಏನು ಭಾರತ ದೇಶದಲ್ಲಿ ಒಳ್ಳೆಯದಿದ್ದರೂ ವಿದೇಶದಿಂದಲೇ ಬಂತು. ಮುಸ್ಲಿಮರು ನಾಗರಿಕತೆ ತಂದು ನಮಗೆ ಹೇಳಿಕೊಟ್ಟರಂತೆ. ಮುಸಲ್ಮಾನರು ನಾಗರಿಕತೆ ತಂದು ಹೇಳಿಕೊಟ್ಟರಂತೆ. ಬ್ರಿಟಿಷರು ನಮ್ಮನ್ನು ಉದ್ಧರಿಸುವಕ್ಕೆ ಬಂದರಂತೆ. ಅಲ್ಲ, ಕಳ್ಳರೆಲ್ಲ ಮಹಾತ್ಮರು, ಕಳ್ಳರೆಲ್ಲ ನಮ್ಮನ್ನು ಉದ್ಧರಿಸುವಕ್ಕೆ ಬಂದರು. ಈಗ ಕೆಟ್ಟವರು ಯಾರಾದರೂ ಇದ್ದರೆ ಈಗ ಭಾರತೀಯರೇ ಕೆಟ್ಟವರು. ಅಲ್ಲ, ಭಾರತ ದೇಶದಲ್ಲಿರುವ ಭಾರತೀಯರು ಒಬ್ಬರನ್ನು ಬಿಟ್ಟು ಪ್ರಪಂಚದಲ್ಲಿ ಎಲ್ಲರೂ ಮಹನೀಯರು. ಇದು ನಮ್ಮ ಚರಿತ್ರ ಪುಸ್ತಕಗಳು ಹೇಳ್ತವೆ. ನೀವು ಚರಿತ್ರೆ ಓದಿದ್ದೀರಾ? ನಿಮ್ಮ ಶಾಲೆಗೆ ಹೋದರೆ ಗೊತ್ತಾಗ್ತದೆ. ಹಾಂ, ನಿಮ್ಮ ಗುರುಗಳು, ಜಗದ್ಗುರುಗಳು ಶಾಲೆಯಲ್ಲಿ ಹೇಳ್ಕೊಡ್ತಾರೆ. ಇದೇ ಮೂರ್ಖ ಬುದ್ಧಿ ಹೇಳ್ಕೊಡ್ತಾರೆ. ಈ ಮೂರ್ಖ ಗುರುಗಳೇ ನಮಗೆ ಜಗದ್ಗುರುಗಳು. ಯಾರು ಶಾಲೆಯಲ್ಲಿ ಹೇಳ್ಕೊಟ್ಟ ನಮ್ಮ ಟೀಚರ್ಗಳೆಲ್ಲ ಜಗದ್ಗುರುಗಳೇ, ದೊಡ್ಡ ದೊಡ್ಡ ಗುರುಗಳು. ಪರಮ ನೀಚರು ಪಾಪಾತ್ಮರು, ಅವರ ಪುಸ್ತಕ ಅವರು. ಇದು ನೋಡಿ ಬುದ್ಧಿ ನೋಡಿ. ನನಗೆ ಈಗಲೂ ನೆನಪಿದೆ, ಹೆಸರು ಹೇಳಲ್ಲ, ನಮ್ಮ ಹಿಸ್ಟ್ರಿ ಟೀಚರ್ ಹೆಸರು ನರಸಯ್ಯ ಎಂದಿದ್ದರು. ಈಗಲೂ ನೆನಪಾಗ್ತದೆ, ಉದ್ದ ಇದ್ದರು. ಚರಿತ್ರೆ ಹೇಳುವಾಗ ಮುಸಲ್ಮಾನರು ಬಂದು ನಮ್ಮ ದೇಶವನ್ನು ಹೇಗೆ ದಾಳಿ ಮಾಡಿದ್ದಾರೆ, ಬ್ರಿಟಿಷರು ಬಂದು ನಮ್ಮನ್ನು ಹೇಗೆ ದೋಚಿಕೊಂಡರು, ಆಹಾ ಎಷ್ಟು ಗರ್ವದಿಂದ ಸಂತೋಷದಿಂದ ಹೇಳುವರು. ನಮಗೇನು ಸಿಟ್ಟು ಬರುತ್ತಿತ್ತು, ಅವ್ರು ಮಾತ್ರ ಸಂತೋಷದಿಂದ ಹೇಳುತ್ತಿತ್ತು. ಈಗಲೂ ನೆನಪಿದ್ದಾನೆ, ಯಾವಾಗ? ಏಳನೇ ಕ್ಲಾಸ್ನಲ್ಲಿ ಕೇಳಿದ್ದು. ಏಳನೇ ಕ್ಲಾಸ್ ಅಂದರೆ ಯಾವಾಗ? 66, 1966 67 ಕೇಳಿದ್ದು. ಇದು ಏನು ಬುದ್ಧಿಯಪ್ಪ ಅಂತ ನನಗೆ ಆವಾಗಲೇ ಅನಿಸುತ್ತಿತ್ತು. ಏನು ಇವರನ್ನು ಅವನ್ನು ಪ್ರಶಂಸೆ ಮಾಡ್ತಾರೆ? ಆದರೆ ನನಗೇನದು ಇಷ್ಟವಾಗಲಿಲ್ಲ. ಏನು ಶಾಲೆಗೋಸ್ಕರ ಏನೋ ಬರೆಯೋದಷ್ಟೇ, ನಮಗದು ಇಷ್ಟವಾಗಲಿಲ್ಲ. ನಮ್ಮ ಸಂಪದ ಇಷ್ಟು ಇದ್ದರೂ, ಇಷ್ಟು ಧರ್ಮದಿಂದ ನ್ಯಾಯದಿಂದ ಇದ್ದರೂ ನಮಗೆ ಏಕೆ ಈ ಕಷ್ಟ? ಗೊತ್ತಾಯ್ತಾ? ಈಗಲೂ ಹೇಳ್ತಾರೆ, ಅವರು ದೋಚಿಕೊಳ್ಳಕ್ಕೆ ಬಳ್ತಾ ಇದ್ದಾರೆ, ನಮ್ಮನ್ನು ಹಿಂಸೆ ಮಾಡ್ತಾ ಇದ್ದಾರೆ, ಅಲ್ಲವೇ ನಮ್ಮನ್ನು ಸಾಯಿಸ್ತೀವಿ ಹೇಳ್ತಾ ಇದ್ದಾರೆ. ಈಗ ಎಷ್ಟು ಭಯಂಕರವಾಗಿ ಭಾರತ ದೇಶವೆಲ್ಲ ನಡೆಯುತ್ತಾ ಇದೆ. ನಮ್ಮನ್ನು ಬೈಯುತ್ತಾ ಇದ್ದಾರೆ, ಸಾಯಿಸ್ತಾ ಇದ್ದಾರೆ. ಕಾಶ್ಮೀರಿ ಜನರನ್ನು ಹೇಗೆ ಮಾಡಿದ್ದಾರೆ? ಸಾಯಿಸ್ತಾರೆ, ಇನ್ನೂ ಹೆದರಿಸ್ತಾ ಇದ್ದಾರೆ, ಸಾಯಿಸ್ತೀವಿ ಎಂದು ಹೇಳ್ತಾ ಇದ್ದಾರೆ. ನೀವು ನಮ್ಮನ್ನು ಅಪಮಾನ ಮಾಡಿದ್ದೀರಿ. ನಮ್ಮ ಜನರು, ಇಷ್ಟು ದೊಡ್ಡ ದೇಶ, 4-10 ಜನರು ಬಂದು ನಮ್ಮನ್ನು ಹೆದರಿಸ್ತಾರೆ. ನಾವು ಇಷ್ಟು ದೊಡ್ಡ ದೇಶ, 80% ನಾವಿದ್ದೇವೆ, ಆದರೂ ಅವ್ರು ಯಾರೋ ಮೂರ್ಖರು ಹೇಳಿದ್ದಕ್ಕೆ ಹೆದರ್ಕೊಳ್ಳಬೇಕಂತೆ? ಇದೇನಪ್ಪ? ನಮ್ಮ ಗುರುಗಳು, ನಮ್ಮ ಮಹಾತ್ಮ ಗಾಂಧಿ ಎಂಬ ಇನ್ನೂ ಎಲ್ಲರಿಗಿಂತ ದೊಡ್ಡ ಗುರುಗಳು, ಇವರು ಎಲ್ಲರೂ ಹೇಳ್ಕೊಟ್ಟರು ನಮಗೆ. ಹೇಳ್ಕೊಟ್ಟಿದ್ದು ಏನು? ಅವರೆಲ್ಲರೂ ಮಹಾತ್ಮರು, ಎಲ್ಲ ಮತಗಳು ಸಮಾನ. ಬೈಬಲ್ನಲ್ಲಿ ಏನೋ ಚೆನ್ನಾಗಿದೆ, ಕುರಾನ್ನಲ್ಲಿ ಚೆನ್ನಾಗಿದೆ. ಒಬ್ಬ ಮಂದಿರಕ್ಕೆ ಬಂದು ಒಬ್ಬರಿಂದ ಕುರಾನ್ ಓದಿಸ್ತಾ ಇದ್ದಾನೆ. ಯಾರು? ಮಹಾತ್ಮರು.
ಮಹಾತ್ಮರು ಗೊತ್ತಾ? ಯಾವ ಮಹಾತ್ಮರು? ಆ ಮಹಾತ್ಮರು ಮಂದಿರದಲ್ಲಿ ಕುರಾನ್ ಓದಿಸ್ತಾ ಇದ್ದ. ಒಬ್ಬ ಹೆಂಗಸು ಹೇಳಿದ, ಏಯ್ ನಮ್ಮ ಹತ್ತಿರ ಕುರಾನ್ ಓದುವ ಹಾಗಿಲ್ಲ. ಏಕೆ ಅಂದರೆ ನಮ್ಮ ಭಗವದ್ಗೀತೆಯನ್ನು ಅಲ್ಲಿ ಕುರಾನ್ ಮಸೀದಿನಲ್ಲಿ ಓದಿದರೆ ಅವರು ಬಿಡ್ತಾರಾ? ಬಿಡಲ್ಲ. ನಮ್ಮ ಹತ್ತಿರ ಓದುವುದೇಕೆ? ಅಂದರೆ ನಮ್ಮನ್ನು ಆಧರಿಸದೇ ಇರುವಾಗ ಅಂಥ ಕೆಟ್ಟ ಪುಸ್ತಕವನ್ನು ತಂದು ಇಲ್ಲಿ ಓದುವುದೇಕೆ? ಅವ್ರು ಬೇಡ. ಅಹಿಂಸಾವಾದಿಯಾದ ನಮ್ಮ ಮಹಾತ್ಮರು ತಕ್ಷಣವೇ ಪೊಲೀಸನ್ನು ಕರೆದು ಅವಳನ್ನು ಅರೆಸ್ಟ್ ಮಾಡಿಸಿದ್ದಾರೆ. ಅವಳು ಅರೆಸ್ಟ್ ಮಾಡಿದ ನಂತರ ಮತ್ತೆ ಕುರಾನ್ ಓದಿದ. ನಿಮ್ಗನ್ಸುತ್ತದೆ, ಓ ಮಹಾತ್ಮ ಗಾಂಧಿ ಅಹಿಂಸಾ ಅಹಿಂಸಾ ಅಂದರೆ ಬಾ ಪಾಪ, ಅವರು ಹೊಡೆದರೂ ಏನು ಸಹಿಸ್ಕೊಳ್ತಾರೆ ಅನಿಸುತ್ತದೆ? ಇನ್ನೊಬ್ಬರನ್ನು, ಹಿಂದೂಗಳನ್ನು ಹೊಡಿಸಿ ತಾನು ಮಾತ್ರ ಸುಖವಾಗಿ ಬದುಕಿದ. ತನಗೆ ಒಂದು ಚೂರು ಇಷ್ಟು ನೋವಾಗಲಿಲ್ಲ, ಅಷ್ಟು ಬದುಕಿದ ಅವರ ಅಹಿಂಸಾವಾದಿ ಅಂದರೆ. ಅಲ್ಲವೇ? ನಿಮ್ಗನ್ಸುತ್ತೆ ಅವ್ರ ಮೈಯೆಲ್ಲ ಗಾಯಗಳಿದೆ, ಎಲ್ಲ ಪೆಟ್ಟಿದೆ ಅಂದ್ಕೊಳ್ತಾರೇನು? ಅಹಿಂಸಾವಾದಿ ಅಂದರೆ ಯಾರು ಹೊಡೆದರು, ಎಷ್ಟು ಅಪಮಾನ ಮಾಡಿದ್ದರು, ಏನಲ್ಲ ಏನಿಲ್ಲ, ಎಷ್ಟು ಅಪಮಾನವಾದರೂ ಹಿಂದೂಗಳಿಗೆ ಹಾಕಿಸಿಬಿಟ್ಟ, ತಾನು ಮಾತ್ರ ಸುಖವಾಗಿ ಬದುಕಿದ. ಒಂದು ಚೂರು ಇಷ್ಟ ಗಾಯ ಆಗಲಿಲ್ಲ ಅವನಿಗೆ. ಎಲ್ಲ ಗಾಯ ಆಯ್ತು ಅಂದ್ಕೊಳ್ತಾರೇನು ಗಾಂಧೀಜಿಗೆ? ಅಹಿಂಸಾವಾದಿ ಅಲ್ಲವೇ, ಎಲ್ಲರೂ ಗಾಯ ಮಾಡಿದರು, ಏನೋ ಸಹಿಸ್ಕೊಂಡಿದ್ದಾನು, ಏನು ಒಂದು ಚೂರು ಗಾಯವಾಗಲಿಲ್ಲ. ಗಾಯವೆಲ್ಲ ಹಿಂದೂಗಳಿಗೆ ಹೊಡ್ತಾರೆ. ಅಲ್ಲಿ ನೋಡಿ, ಅಹಿಂಸಾವಾದಿ ಅಲ್ಲವೇ, ಅವರು ಸುಮ್ಮನೆ ಇರ್ತಾನೆ ಅಂದ್ಕೊಂಡಿದ್ದೆ. ಅಲ್ಲಿ ನೋಡಿದ್ರು ಪೊಲೀಸನ್ನು ಕರೆದ. ಎಷ್ಟು ಧೈರ್ಯ ನೋಡಿ ಇವನಿಗೆ, ಅಹಿಂಸಾ ಉಪದೇಶ ಮಾಡುವವನಿಗೆ. ಹಿಂದೂಗಳನ್ನು ಅರೆಸ್ಟ್ ಮಾಡಿಸಿ ತಾನು ಮತ್ತೆ ಕುರಾನ್ ಓದಿದ. ಏಕೆ? ನನ್ನ ಮಾತಿಗೆ ನೀನು ಯಾರು ಅಡ್ಡಿ ಹೇಳುವುದಕ್ಕೆ? ನಿಮ್ಗನ್ಸುತ್ತೆ ದೊಡ್ಡ ಮಹಾತ್ಮ ಅಲ್ಲವೇ ಇವ, ಇಂತನೇ ಇದ್ದ ಈ ಪರಮ ರಾಕ್ಷಸರನ್ನೇ ನಾವು ಮಹಾತ್ಮ ಎಂದು ಹೇಳಿದ್ದೀವಲ್ಲ. ಇವನೊಬ್ಬ ದೊಡ್ಡ ರಾಕ್ಷಸ, ಮನುಷ್ಯ ಅಲ್ಲ ಅವನು. ಹಿರಣ್ಯಕಶಿಪುನಂತನೇ ಇವನೇ, ಅಷ್ಟು ರಾಕ್ಷಸ ಇವನು. ಹಿರಣ್ಯಕಶಿಪು ಅಂತ ಅಪ್ಪ ಇದ್ದರೆ ಮಕ್ಕಳ ಗತಿ ಏನಾಗುತ್ತದೆ, ಏನಾಗುತ್ತದೆ ಗೊತ್ತಲ್ಲ? ಪ್ರಹ್ಲಾದರಾಗ್ತಾರೆ ಎಲ್ಲರೂ ಅಷ್ಟೇ. ಅದಕ್ಕೋಸ್ಕರ ನಮಗೆ ಅವರನ್ನು ಏನು ಹೇಳ್ತಾರೆ, ರಾಷ್ಟ್ರಪಿತ, ರಾಷ್ಟ್ರಕ್ಕೆ ಅಪ್ಪ. ಅವರಿಗೆ ಹೆಸರೇನು? ಹೌದು, ಹಿರಣ್ಯಕಶಿಪುವಿನ ಅಪ್ಪ. ರಾಷ್ಟ್ರಕ್ಕೆ ಹಿರಣ್ಯಕಶಿಪುವಿನ ಅಪ್ಪ. ರಾಷ್ಟ್ರವನ್ನು ಪ್ರಹ್ಲಾದ ಮಾಡಿಬಿಟ್ಟು ತಾನು ಹಿರಣ್ಯಕಶಿಪು ಆಗಿರುವ ಅಪ್ಪ ಅಂತ ಅಪ್ಪ. ಒಳ್ಳೆಯ ಅಪ್ಪ. ಆಯಿತು, ಕಾಶಿಯಲ್ಲಿ ಮಣಿ ಇತ್ತು, ಅಷ್ಟು ದೊಡ್ಡ ಮಣಿ. ಅದನ್ನು ಏನು ಮಾಡಿದ್ರೆ ನೋಡಿ ಗತಿ, ಈಗಲೂ ಇದೆ. ಅದು ಇಲ್ಲ ಎಂದು ಹೇಳುತ್ತಾ ಇದ್ದಾರೆ, ಬೈಯುತ್ತಾ ಇದ್ದಾರೆ, ಏನೇನು ಅಪಮಾನ ಮಾಡ್ತಾ ಇದ್ದಾರೆ. ಅವ್ರು ಏನು ಅಪಮಾನ ಮಾಡಿದ್ರೆ ನಾವೇನು ಹೇಳಬಾರ್ದಂತೆ. ಏ, ನಿಮ್ಮಲ್ಲೇ ಹೀಗಿದೆ ಅಂದರೆ ಸಾಕು, ನೀವು ಕೆಟ್ಟದ್ದು ಮಾಡಿದ್ದೆ, ಈಗ ನಿಮ್ಮನ್ನು ಸಾಯಿಸಿಬಿಡ್ತೀವಿ ಅಷ್ಟೇ. ಇಡೀ ಹಿಂದೂಗಳನ್ನು ಸಾಯಿಸಿಬಿಡ್ತೀವಿ. ನಮ್ಮ ಜನರು ಏನು ಹೇಳುತ್ತಾ ಇಲ್ಲ, ಎಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದಾರೆ. ಯಾರು? ನಮ್ಮ ಗುರುಗಳೆಲ್ಲ. ಏನು ಮಾಡಬಾರ್ದಂತೆ, ಸುಮ್ಮನೆ ಕೂತಿರಬೇಕದು. ಎಲ್ಲ ಭಗವಂತನೇ ಏನು ಹೇಳಿದೆ. ಏನಪ್ಪ ಮಹಾಭಾರತ ಓದುವುದನ್ನು ಬಿಟ್ಟಿದ್ದೇವೆ, ಅದಕ್ಕೋಸ್ಕರ ನಾನು ಹೇಳಿದ್ದೀನಿ ಮೊದಲು ಮಹಾಭಾರತ ಓದಬೇಕು ಎಂದು. ಯಾರಿಗೆ ಇಷ್ಟವಿಲ್ಲ ರಾಮಾಯಣ ಹೇಳಿ? ಇತ್ತೀಚೆಗೆ ಯಾರು ಹೇಳಿದರು, ಗರುಡ ಪುರಾಣ ಹೇಳಿ ಗುರುಗಳೇ. ಇನ್ನೊಬ್ಬರು ಹೇಳ್ತಾರೆ ಬೇರೆ ಪುರಾಣ ಹೇಳಿ. ಮಹಾಭಾರತ, ಮಹಾಭಾರತ ಬೇಡ. ಏಕೆ? ಅದರಲ್ಲಿ ಧೈರ್ಯದಿಂದ ಇರು, ಧರ್ಮಕ್ಕೋಸ್ಕರ ಯುದ್ಧ ಮಾಡು, ಅಧರ್ಮಾತ್ಮರನ್ನು ಸೋಲಿಸು ಎಂದು. ಅದು ನಮಗೆ ಇಷ್ಟವಿಲ್ಲ. ಏನಿದೆ ಮಹಾತ್ಮ ಗಾಂಧಿ ಹಾಗೆ ಎಲ್ಲ ಒಂದು ಅಂದರೆ ನಮಗಿಷ್ಟ. ಯಾರು ಹೇಳ್ತಾರೆ? ನಾವೇ. ನಮ್ಮ ಬುದ್ಧಿ ಆಗಿದೆ. ಮಹಾಭಾರತ ಅಂದರೆ ಇಷ್ಟ ಇಲ್ಲ. ವೇದವ್ಯಾಸ ಪಾಪ, ನಮಗೋಸ್ಕರ ಮಹಾಭಾರತವಾದರೆ ಇವ್ರಿಗೆ ಓದುವುದು ಇಷ್ಟ ಇಲ್ಲ. ಏಕೆ? ಧರ್ಮಕ್ಕೋಸ್ಕರ ಯುದ್ಧ ಮಾಡೋ, ಅಧರ್ಮವನ್ನು ಸೋಲಿಸು. ಅಮ್ಮ ಬೇಡ ಬೇಡ ಬೇಡ, ಅದೆಲ್ಲ ಪಾಪ. ಓಹೋ, ಮರಿ ಯಾವುದು ಪುಣ್ಯ? ಕಳ್ಳರನ್ನು ಮಹಾತ್ಮರೆಂದು ಹೇಳಿಬಿಡು, ಕಳ್ಳರ ಮತವೆಲ್ಲ ಸಮಾನ ನಮ್ಮ ಜೊತೆಗೆ ಎಂದು ಹೇಳಿಬಿಡು. ಈಗ ಪುಣ್ಯನೇ ಪುಣ್ಯ ನಿಮಗೆ ಅಲ್ಲ. ಇತ್ತೀಚೆಗೆ ಯಾರೋ ಕೇಳ್ತಾ ಇದ್ದಾರೆ, ಸ್ವಾಮೀಜಿ ನಮ್ಮ ದುರ್ಗತಿ ಏಕೆ ಹೀಗೆ, ಭಾರತ ದೇಶದ ಗತಿ?
ನಾವೆಲ್ಲ ಚೆನ್ನಾಗಿದ್ದರೂ ಯಾರನ್ನು ಹಿಂಸೆ ಮಾಡಲಿಲ್ಲ, ಯಾರಿಗೆ ಅನ್ಯಾಯ ಮಾಡಲಿಲ್ಲ, ನಮ್ಮ ಪಾಡಿಗೆ ನಾವು ಬದುಕುತ್ತಾ ಇದ್ದರೂ ಇಡೀ ಭಾರತ ದೇಶ ದುರ್ಗತಿ ಏನು ಮಾಡಿಬಿಟ್ಟಾರೆ ನೋಡಿ, ಎಷ್ಟು ಹಿಂಸೆ ಆಗ್ತಾ ಇದೆ ನಮಗೆ ಭಾರತೀಯರಲ್ಲ, ಇದೇನು ದುರ್ಗತಿ ನಮಗೆ. ನಾನು ಹೇಳಿದ್ದೀನಿ, ಇದಿಗೋ ಎಲ್ಲ ಮತಗಳು ಸಮಾನ ಹೇಳುವುದು, ಕಳ್ಳರನ್ನು ಮಹಾತ್ಮರು ಹೇಳುವುದು, ಗುಂಡಾಗಳನ್ನು ದೇವರೆಂದು ಹೇಳುವುದು, ಇನ್ನು ಹೇಳಲ್ಲ. ಭಯೋತ್ಪಾದಕರನ್ನು ಪ್ರವಾದಿಗಳು ಎಂದು ಹೇಳುವುದು, ಈಗ ಇದು ನಾವು ಮಾಡಿರುವ ತಪ್ಪು ಎಂದು ಹೇಳಿ ಇಷ್ಟು ಹೇಳಿದ ನಂತರ ನಮ್ಮ ಹಿಂದೂ ಏನು ಪ್ರಶ್ನೆ ಮಾಡ್ತಾನೆ ಗೊತ್ತಾ? ಭಗವಂತ ಈ ಅಸುರರನ್ನು ಸಾಯಿಸಬೇಕು, ಭಗವಂತ ಏಕೆ ಮಾಡಲಿಲ್ಲ? ಇವರು ಮಾತ್ರ ಮನೆಯಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂತ ಕೂತಿರ್ತಾನೆ ಅಲ್ಲ, ಇವರು ಮನೆಯಲ್ಲಿ ಕೂತ್ಕೊಂಡು ಮೈಸೂರು ಪಾಕ್ ತಿಂತ ಕೂತಿರ್ತಾನೆ, ದೇವರು ಬಂದು ಇವರಿಗೆ ವಾಚ್ಮ್ಯಾನ್ ಕೆಲಸ ಮಾಡಬೇಕು. ನನಗೆ ಬೈಯಬೇಕು ಅನಿಸುತ್ತೆ, ಈಗ ಬೆದರ್ ಮಾಡ್ಕೊಳ್ತಾರೆ ಎಂದು ಸುಮ್ಮನೆ ಇದ್ದೆ ಫೇಸ್ಬುಕ್ನಲ್ಲಿ. ಇದು ನೋಡು, ಇವರೇನು ಮಾಡಲ್ಲ, ದೇವರೇಕೆ ಮಾಡಲಿಲ್ಲ? ಹಿಂದೂಗಳು ಎಷ್ಟು ಮೂರ್ಖ ಅಂದರೆ, ನೀವು ನಿಮ್ಮ ಧರ್ಮ ರಕ್ಷಣಕ್ಕೆ ಜೀವಿಸಬೇಕು ಅಂದರೆ ಇವರೇನು ಹೇಳ್ತಾರೆ ಗೊತ್ತಾ? ಅದು ಭಗವಂತನ ಕೆಲಸ ಅಲ್ಲವೇ ಧರ್ಮ ರಕ್ಷಣ? ಭಗವಂತ ಬಂದು ಈ ಅಸುರರನ್ನು ಸಂಹಾರ ಮಾಡಬೇಕು, ನಮ್ಮ ಅಯೋಧ್ಯ ಮಂದಿರ, ನಮ್ಮ ಕಾಶಿ ಮಂದಿರವನ್ನು ಭಗವಂತನೇ ನಮಗೆ ಅಸುರರನ್ನು ಸೋಲಿಸಿ ಅವನೇ ಕಿತ್ಕೊಂಡು ನಮಗೆ ಕೊಡಬೇಕು, ನಾವಿಲ್ಲೇ ಕೂತ್ಕೊಂಡು ಮೈಸೂರು ಪಾಕ್ ತಿಂತೀವಿ ಅಷ್ಟೇ. ಈ ನೀಚ ಬುದ್ಧಿ ಹಿಂದೂಗಳದು. ಸೇವಕರಿಗೆ ಮಾಸ್ಟರ್, ಮಾಸ್ಟರ್ ಅಂದರೆ ಏನು ಹೇಳ್ತಾರೆ, ಸೇವಕರಿಂದ ಸೇವೆ ಮಾಡಿಸ್ಕೊಂಡು ಅವರಿಗೆ ಸಂಬಳ ಕೊಡುವವನು. ಸಂಸ್ಕೃತದಲ್ಲಿ ಸ್ವಾಮಿ ಹೇಳ್ತೀವಿ, ಸ್ವಾಮಿ ಸೇವಕ. ನೀವು ಸ್ವಾಮಿಗೆ ಏನು ಹೇಳ್ತೀರಿ ಕನ್ನಡದಲ್ಲಿ? ಸೇವಕ. ಸ್ವಾಮಿಗೆ ಏನು ಹೇಳ್ತಾರೆ? ಮಾಸ್ಟರ್, ಮಾಲಿಕ್. ಮಾಲಿಕೆ ಹೇಳ್ತಾರೆ ಹಿಂದಿಯಲ್ಲಿ, ಮಾಲಿಕ್ ಹೇಳ್ತಾರೆ ಮಾಲಿಕೆ. ಓ ಮಾಲಿಕ, ಮಾಲಿಕ್ ಉರ್ದು ಮಾತು, ಮಾಲಿಕ ಏನದು, ಮಾಲಿಕ್ ಉರ್ದು, ಪರ್ಷನ್ನು ಅರಬ್ಬಿಕ್ಕು, ಅದು ಭಾರತೀಯ ಭಾಷೆನೇ ಅಲ್ಲ. ಮಾಲಿಕ್ ಭಾರ, ಸ್ವಾಮಿ ಇದೆ, ಯಜಮಾನ ಇದೆ, ತೆಲುಗಿನಲ್ಲಿ ಯಜಮಾನ ಹೇಳ್ತಾರೆ. ಸೇವಕರು ಪ್ರಭು ಹೇಳ್ತೀವಿ, ಸೇವಕರು ಪ್ರಭು. ಸ್ವಾಮಿ ಸೇವಕ, ಸ್ವಾಮಿ ಅಂದರೆ ಒಂದು ಒಂದು ಪ್ರಭು, ಒಂದು ರಾಜ. ಅದು ಕನ್ನಡದಲ್ಲಿ ಮಾಲಿಕ ಹೇಳ್ತಾರೆ. ಕನ್ನಡದಲ್ಲಿ ತುಂಬ ಉರ್ದು ಪದಗಳು, ಎಲ್ಲ ಟಿಪ್ಪು ಸುಲ್ತಾನ್ ಅನುಗ್ರಹವೇ, ಕೊಡುಗೆನ ಏನಿದು, ಏಕೆ ಇಷ್ಟೆಲ್ಲ ಕನ್ನಡದಲ್ಲಿ ತುಂಬ ಉರ್ದು ಪದಗಳು ಹಾಕ್ಕೊಂಡ್ರು? ಹಾಂ, ಯಜಮಾನ ಹೇಳ್ತಾರೆ, ಹೇಳ್ತಾರೆ. ಬಟ್ ಕೆಲವು ಉರ್ದು ಪದಗಳು ಕಂಡು ಬರ್ತವೆ, ಇದೆಲ್ಲ ಟಿಪ್ಪು ಸುಲ್ತಾನ್ ಕೊಡುಗೆನೇನ? ಏಕೆಂದರೆ ನಾನು ಅಂದ್ಕೊಂಡೆ, ನಿಮ್ಮದು ಸ್ವತಂತ್ರ ದೇಶ ಇತ್ತಲ್ಲವೇ ಕರ್ನಾಟಕ, ಏಕೆ ಸ್ವತಂತ್ರ ದೇಶ? ಮಹಾರಾಜ ಮೈಸೂರು ಹಿಂದೂ ರಾಜರೇ ಪರಿಪಾಲನೆ ಮಾಡಿದ್ದಾರೆ. ನೀವು ಹಿಂದೂ ರಾಜರ ಪರಿಪಾಲನದಲ್ಲಿರುವುದರಿಂದ ಮೊದಲು ಕೃಷ್ಣದೇವರಾಯರು ಅಂದರೆ, ಓ ಅಲ್ಲಿ ಬಹಮನಿ ಇದ್ದರಲ್ಲ, ಬಹಮನಿ ಟಿಪ್ಪು ಸುಲ್ತಾನ್ ಇದ್ದರು. ಹೌದು, ಇಲ್ಲಿಯೂ ಮುಸಲ್ಮಾನರಿದ್ದರು, ಅಲ್ಲಿ ಬಹಮನಿ, ಇಲ್ಲಿ ಟಿಪ್ಪು. ಅವರು ಬಹಮನಿ, ಟಿಪ್ಪು ಸುಲ್ತಾನ್ ಅಲ್ಲ, ಟಿಪ್ಪು ಕಳ್ಳ ಎಂದು ಹೇಳಬಹುದು ಅಲ್ಲವೆ. ಸುಲ್ತಾನೇ ಏಕೆ, ಸುಲ್ತಾನ ಯಾರು ಹೇಳಿದ್ದರು? ಟಿಪ್ಪು ಕಳ್ಳ ಎಂದು ಹೇಳಬೇಕು. ಹಾಂ ಆಯಿತು, ಅಲ್ಲಿ ಬಹಮನಿಯವರು, ಇಲ್ಲಿ ಟಿಪ್ಪು ಅವನು. ಐ ಥಿಂಕ್ ಅವರ ಕೊಡುಗೆನೇ ಈ ಅನಾವಶ್ಯಕ ಉರ್ದು ಪದಗಳು. ನನ್ಕೊಂಡು ಕನ್ನಡ ಭಾಷೆಯಲ್ಲಿ ಉರ್ದು ಪದಗಳು ಏಕೆ ಬಂದಿವೆ, ಎಲ್ಲಿ ಬಂದು ಎಲ್ಲಿಂದ ಬಂದಿವೆ ಅಂದ್ಕೊಂಡು, ತುಂಬ ಉರ್ದು ಪದಗಳು ಬಳಸ್ತಾರೆ ಅಲ್ಲಿ. ಅಂದರೆ ಅಲ್ಲಿತ್ತು, ಅಲ್ಲಿಯೂ ಇವೆ ಆಂಧ್ರದಲ್ಲಿ, ಮುಖ್ಯ ತೆಲಂಗಾಣದಲ್ಲಿ ಹೆಚ್ಚು ಉರ್ದು ಪದಗಳು. ಏಕೆಂದರೆ ಅವರು ತುಂಬ ವರ್ಷ ಅವರೇ ಪರಿಪಾಲನೆ ಮಾಡಿದ್ದಾರೆ ಮುಸಲ್ಮಾನರೇ. ಪ್ರತಾಪ ರುದ್ರ ಕೇಳಿದ್ದೀರ? ಪ್ರತಾಪ ರುದ್ರ ಎಂಬ ರಾಜ, ರುದ್ರಮದೇವಿ, ರಾಣಿ ರುದ್ರಮ, ಪ್ರತಾಪ ರುದ್ರ. ಅವರಾದ ನಂತರ ಎಲ್ಲ ಮುಸ್ಲಿಂ ಪಾಲನೆ, ಅವರೇ ಕೊನೆಯ ರಾಜ. ಅವರಾದ ನಂತರ ಎಲ್ಲ ಮುಸಲ್ಮಾನ ಪಾಲ. ಈಗ ಮಾತ್ರ, ಆವಾಗ ಮೊದಲು ಹಿಂದೂ ರಾಜರ ಪಾಲನೆ ಇತ್ತು, ನಂತರ ಮುಸಲ್ಮಾನ ಪಾಲನ, ನಂತರ ಈಗ ಮಾತ್ರ ನಾಯಿಗಳ ಪಾಲನೆ, ಮನುಷ್ಯರ ಪಾಲನೆ ಅಲ್ಲ. ಅದಾದ ನಂತರ ನಾಯಿ ಪಾಲನೆ, ಇನ್ನೇನಿಲ್ಲವೇ ಇಲ್ಲ. ಅಂಥ ರಾಜರೇ ಇಲ್ಲ. ಅದೇನು, ಆ ಕೃಷ್ಣದೇವರಾಯರು, ನಂತರ ಸಿಖ್ ರಾಜರು ಪರಿಪಾಲನೆ ಮಾಡಿದ್ದಾರೆ, ನಂತರ ಶಿವಾಜಿ ಅಂತವರು ಮಾಡಿದ್ದಾರೆ,
ಆ ಶಿವಾಜಿ ನಂತರ ನನಗೆ ಅನಿಸುತ್ತದೆ ಒಬ್ಬ ಉತ್ತರ ಪ್ರದೇಶ ಯೋಗಿ ಒಬ್ಬನೇ, ಮೋದಿ ಟೊಳ್ಳು. ಮೋದಿ ಗೊತ್ತಾ, ಮೇಲೆ ಎಲ್ಲ ಆಹಾ ಆಹಾ ಪೂಜಾ ಗೀಜಾ ಎಲ್ಲ ಮಾಡ್ದಾನೆ, ಒಳಗೆಲ್ಲ ಟೊಳ್ಳು ಏನಿಲ್ಲ. ಮೇಲೆ ಎಲ್ಲ ದೊಡ್ಡ ತೋರಿಸ್ತಾನೆ, ಪೂಜೆ ಮಾಡ್ತಾನೆ, ಓ ಎಲ್ಲ ಜಪ ಮಾಡ್ತಾನೆ, ಧ್ಯಾನ ಮಾಡ್ತಾನೆ, ಸನ್ಯಾಸಿ ಬಟ್ಟ ಹಾಕ್ಕೊಳ್ತಾನೆ, ಆಹಾ ಆಹಾ ಎಲ್ಲ ಮಾಡ, ಒಳಗೆ ಎಲ್ಲ ಟೊಳ್ಳು. ಏಕೆಂದರೆ ಗಾಂಧಿ ಭಕ್ತ, ಅವನು ಗಾಂಧಿ ಮೊಮ್ಮಗ ಗೊತ್ತಾ. ಹಾಂ, ಮೋದಿ ಗಾಂಧಿ ಮೊಮ್ಮಗ, ಅದಕ್ಕೋಸ್ಕರ ಟೊಳ್ಳು ಗಾಂಧಿ. ಅವರು ಒರಿಜಿನಲ್ ಗಾಂಧಿಗೆ ಏನು ಹೇಳ್ತಾರೆ ಕನ್ನಡದಲ್ಲಿ, ಅಸಲು ಗಾಂಧಿ, ನಿಜವಾದ ಗಾಂಧಿ. ಅವರು ನಿಜವಾದ ಗಾಂಧಿ, ಇವರು ಟೊಳ್ಳು ಗಾಂಧಿ ಅಷ್ಟೇ. ಹಾಂ, ನಕಲಿ ಅಂದರೆ ನಕಲಿ ಅಲ್ಲ, ನಕಲಿ ಅಂದರೆ ಗಾಂಧಿ ಅಲ್ಲ ಆಗುತ್ತದೆ. ಹಿಂದೂ ಎಂದು ಮುಖ ತೋರಿಸಿ ಒಳಗೆ ಗಾಂಧಿ. ಹಾಂ, ಅವರ ಅಂತರಾತ್ಮ ಗಾಂಧಿ, ಒಳಗೆ ಮಾತ್ರ ಸನ್ಯಾಸಿ ವೇಷ ಆಹ ಆಹ ಎಲ್ಲ ಮಾಡ್ತಾನೆ, ಒಳಗೆ ಎಲ್ಲ ಅವರ ಅಂತರಾತ್ಮ ಎಲ್ಲ ಗಾಂಧಿ. ಗಾಂಧಿ ಯಾರೋ ಕೇಳಿದ್ದಾರೆ, ಈಗ ನೆಹರು ಗಾಂಧಿ ಎಲ್ಲಿ ಹುಟ್ಟಿದ್ದಾರೆ ಅಂದರು. ನನಗೆ ಹೇಳಬೇಕನ್ನಿಸಿತು, ಗಾಂಧಿ ಮತ್ತೆ ಹುಟ್ಟಿದ, ಈಗ ಪ್ರಧಾನಮಂತ್ರಿ ಅವನೇ. ಗಾಂಧಿ ಮತ್ತೆ ಹುಟ್ಟಿದ ಅಂದರೆ ಅಲ್ಲಿ ಇವನೇ ಮತ್ತೆ ಹುಟ್ಟಿದ. ಆ ಶಿವಾಜಿ, ಆ ಕೃಷ್ಣದೇವರಾಯರು, ಆ ಸಿಖ್ಖು ರಾಜರಿದ್ದರು ನೋಡಿ, ಆ ರಾಣಾ ಪ್ರತಾಪು ಅಂಥವರು, ಅಂಥವರು ಒಂದು ವೀರರು, ಪರಾಕ್ರಮಿಗಳು, ದೇಶಕ್ಕೋಸ್ಕರ ಮಾಡಿದವರಲ್ಲಿ ಇದ್ದರೆಂದರೆ ಒಂದು ಯೋಗಿ ಅನಿಸುತ್ತದೆ. ಯೋಗಿ ಬಿಟ್ಟು ಯಾರೂ ಇಲ್ಲ ಭಾರತ ದೇಶದಲ್ಲಿ. ಇವನು ಮಾತ್ರ ಟೊಳ್ಳು ಅಲ್ಲವೇ. ಶಿವಾಜಿ ಮೆಚ್ಚಿಕೊಳ್ತಾನೆ ಶಿವಾಜಿಯನ್ನು. ಏಕೆ ಶಿವಾಜಿ ಅಂದರೆ ಮುಸಲ್ಮಾನರಿಂದ ಪ್ರೀತಿ ಮಾಡಿದ್ದ, ಅದಕ್ಕೋಸ್ಕರ ಶಿವಾಜಿ ದೊಡ್ಡವನು. ಅವರು ಪ್ರಶಂಸೆ ಮಾಡ್ತಾನೆ, ಯಾರು, ನಮ್ಮ ಪ್ರಧಾನಮಂತ್ರಿ. ಇಸ್ಲಾಂ ಮತ ಶಾಂತಿಯನ್ನು ಉಪದೇಶ ಮಾಡ್ತಾ ಇದೆ, ಹಿಂಸೆ ಮಾಡು ಎಂದು ಒಂದು ಮಾತಿಲ್ಲ ಅವರ ಪುಸ್ತಕದಲ್ಲಿ, ಅವರ ಕುರಾನ್ನಲ್ಲಿ ಒಂದು ಮಾತಿಲ್ಲ ಹಿಂಸೆ ಮಾಡು ಎಂದು. ಯಾರ ಉಪದೇಶ ಇದು? ನಮ್ಮ ಗಾಂಧಿ ಉಪದೇಶ. ಎರಡನೇ ಗಾಂಧಿ ಉಪದೇಶ. ಇಂಥದ್ದು ಕೇಳಿ ಕೇಳಿ ಈ ಪಾಪ ಈ ಗತಿ ಬಂತು ನಮಗೆ. ಈ ಮಾತುಗಳು ನಾನು ಹೇಳಿದ್ದೆ ನೋಡಿ, ಇಷ್ಟುವರೆಗೂ ನಮ್ಮ ಗುರುಗಳಿಂದ ಈ ಗುರುಗಳೇ ನಾನು ಹೇಳುತ್ತಿದ್ದೆ, ಈ ಪ್ರಧಾನಮಂತ್ರಿ ಗುರುಗಳನ್ನೇ ನಾನು ಬೈತಿದ್ದು. ಈ ಗುರುಗಳೇ ಇಷ್ಟು ದಿವಸ ಉಪದೇಶ ಮಾಡಿ ಈ ಗತಿಗೆ ಬಂದಿದ್ದೇವೆ. ಈಗ ಮತ್ತೆ ಅದು ಹೇಳ್ತೇವೆ, ನಿನ್ನೇ ನೋಡಿದೆ ನಾನು, ನಿನ್ನೇ ಇದೇ ಮಾತು ಮತ್ತೆ ನೋಡಿ. ಕುರಾನ್ನಲ್ಲಿ ಅಹಿಂಸೆ ಇದೆ, ಕುರಾನ್ನಲ್ಲಿ ಇತರ ಮತ ಪರಮತ ಹೇಳ್ತಾರ, ಪರಮತ ಸಹಿಷ್ಣುತ ಇದೆ. ಸಹಿಷ್ಣುತ ಹೇಳ್ತಾರ ಕನ್ನಡದಲ್ಲಿ? ಹಾಂ, ಪರಮತ ಸಹಿಷ್ಣುತ ಇದೆ ಎಂದು ಯಾರು, ಆ ಹಿಂದಿನ ಗಾಂಧಿ ಹೇಳುತ್ತಿದ್ದರು. ಇವನು ಹೇಳ್ತಾನೆ, ಈ ಗಾಂಧಿ ಹೊಸ ಗಾಂಧಿ, ಟೊಳ್ಳು ಗಾಂಧಿ ಅಂದರೆ ಹೊಸ ಗಾಂಧಿ, ಹೊಸ ಗಾಂಧಿ, ಸಜೀವ ಗಾಂಧಿ ಹೇಳಬಹುದ. ಅವನು ಸತ್ತು ಹೋದ ಗಾಂಧಿ, ಅವರು ಬದುಕಿದ ಗಾಂಧಿ. ಹಾಂ, ಪುನರ್ಜನ್ಮ ಗಾಂಧಿ, ಅವತಾರ ಗಾಂಧಿ, ಎರಡನೇ ಅವತಾರ. ಅದು ಮೊದಲನೇ ಅವತಾರ, ಎರಡನೇ ಅವತಾರ. ನಮಗೆ ಎಷ್ಟು ದಿವಸಪ್ಪ ಈ ಗಾಂಧಿ ಅವತಾರಗಳು? ವಿಷ್ಣುವಿಗೆ 10 ಅವತಾರಗಳಿವೆ, ಈ ಗಾಂಧೀಜಿ 10 ಅವತಾರ ಎತ್ತಾನೆ ಏನೋ ಅನಿಸುತ್ತದೆ. ಅಯ್ಯೋ, ಒಂದು ಗಾಂಧಿಗೆ ಇಷ್ಟು ಅನುಭವಿಸಿದ್ದು, ಮನೆಗೆ 10 ಅವತಾರ ಎತ್ತಾನೆ ಏನೋ ಅನಿಸುತ್ತೆ. ಎರಡನೇ ಗಾಂಧಿ ಮಾತ್ರ ನೋಡಿದ್ದೇವೆ ಅಲ್ಲವೇ, ಎರಡನೇ ಗಾಂಧಿ ಪರಿಪಾಲನದಲ್ಲಿ ನಾವಿದ್ದೇವೆ. ಎರಡನೇ ಗಾಂಧಿಯಲ್ಲಿ ಮಾತ್ರ ಆ ಗಾಂಧಿಗಿಂತ ಸ್ವಲ್ಪ ಬೆಟರೆ, ಅಷ್ಟು ಕೆಟ್ಟವನಲ್ಲ, ಒಂಚೂರು ಇದೆ, ಬಟ್ ಒಳಗೆ ಮಾತ್ರ ಗಾಂಧಿ ಇಟ್ಕೊಂಡ, ಒಳಗೆ ಮನಸ್ಸಿನಲ್ಲಿ ಮಾತ್ರ ಗಾಂಧಿ ಪ್ರತಿಷ್ಠೆ ಮಾಡಿಕೊಂಡ ಮನಸ್ಸಿನಲ್ಲಿ. ಭಯಂಕರ ಬುದ್ಧಿಯಪ್ಪ.
ಏನಿಲ್ಲ, ಬುದ್ಧಿ ಇಲ್ಲ ಅಂದರೆ ಇದೇ ಹೋಗುತ್ತದೆ. ಕಾರಣ ಇದೆ, ಬುದ್ಧಿ ಇಲ್ಲ. ಮಣಿ ಅಂದರೆ ಸ್ಫಟಿಕ ಮಣಿಯಿಂದ ಲಿಂಗ ಮಾಡ್ತಾರೆ. ಸ್ಫಟಿಕೆಯಿಂದ ಕೃಷ್ಣಮೂರ್ತಿ, ಕೃಷ್ಣಂದು ರಾಮಂದು ಮಾಡ್ತಾರೆ. ಇನ್ನೊಂದು ಹಾಂ, ಅದು ಮಾಡ್ತಾರೆ. ಮಣಿಗಳನ್ನ ಹೇಳ್ತಾ ಇದ್ದೀನಿ, ಬಗೆ ಬಗೆ ಮಣಿಗಳು. ಯಾವ ಮಣಿ ಅಂದರೆ ಬಾಣಲಿಂಗ ತರ್ತಾರೆ ಅಲ್ಲವೇ. ಬಾಣಲಿಂಗವು ಕಲ್ಲೇ, ಇದು ಕಲ್ಲಲ್ಲ, ಒಂದು ಬಗೆಯಾದ ಮಣಿ. ಅಂದರೆ ನೋಡಿದ್ದೀರಾ, ಸ್ಫಟಿಕ ಮಣಿ ನೋಡಿದ್ದೀವಿ ಅಲ್ಲವೇ. ಸ್ಫಟಿಕ ಮಣಿ ಸೂರ್ಯನಿಗೆ ಬಳಸ್ತಾರೆ. ನೀನು ನೋಡಲಿಲ್ಲ, ಇಲ್ಲೇ ಇದೆ, ಅಲ್ಲಿ ಕೆಳಗೆ ಇಟ್ಟಿರೋದು, ಯಾರಿಗೆ ಕಂಡು ಬರಲ್ಲ. ಅದು ಒಳಗೆ ಹೋದರೆ ಕಂಡು ಬರ್ತದೆ. ಕೆಳಗೆ ತಟ್ಟ ಇದೆ ನೋಡಿ, ಅಲ್ಲಿಟ್ಟರು. ಅದು ಪಂಚಾಯತಿನ ಪಂಚಪೂಜೆ ಹೇಳ್ತಾರೆ ಅಲ್ಲಿ. ಶಿವ ಏನು, ದೇವಿಕಿ ಕೆಂಪು ಇದೆ, ಸೂರ್ಯನಿಗೆ ಇಷ್ಟು ರೌಂಡು ಏನದು ಸ್ಫಟಿಕ ಇರುತ್ತದೆ, ಕೆಂಪು ರೌಂಡು ದೇವಿಕಿದೆ, ಏನು ಶಿವನಿಗೆ ಒಂದಿದೆ, ಶಿವನಿಗೆ ಬಾಣಲಿಂಗ, ಅದೇನು ನರ್ಮದಾದಿಂದ ತಂದಿರುವ ಲಿಂಗ ಇದೆ, ಏನೇನೋ ಇಟ್ಟರು ಇಲ್ಲಿ. ಹಾಗೂ ಅಲ್ಲೇ ಇದೆ, ಸಾಳಿಗ್ರಾಮ ಇದ್ದೇ ಇದೆ ಎಲ್ಲ ಕೆಳಗೆ. ಶಿವನ ಲಿಂಗಮೂರ್ತಿ ಅದೇ. ಅಂದರೆ ಮಣಿಗಳು, ಸ್ಫಟಿಕ ಮಣಿ, ಮರಕತ ಮಣಿ, ಪಚ್ಚ ಮುಂತಾದ ಕೆಂಪು, ಬಗೆ ಬಗೆ ಮಣಿಗಳಿತ್ತು. ಮಣಿಗಳಿಂದಲೂ ಮಾಡಬಹುದು ಅಂದರೆ ಅದು ತುಂಬ ಹಣ ಹೆಚ್ಚಾಗ್ತದೆ. ತುಂಬ ದೊಡ್ಡ ದೊಡ್ಡ ಮಂದಿರಗಳಲ್ಲೋ ಅಥವಾ ತುಂಬ ಹಣ ಇರುವಂಥ ರಾಜರು ಅವರಿಟ್ಕೊಳ್ತಾರೆ. ರಾಜರ ಮನೆಯಲ್ಲಿ ಆಗಲಿ, ಅರಮನೆಗಳಲ್ಲಿ ಅಥವಾ ಮಂದಿರಗಳು ದೊಡ್ಡ ಮುಂದೆ, ಅದಕ್ಕೆ ರಕ್ಷಣೆ ದೊಡ್ಡದಪ್ಪ. ಈಗ ರಾತ್ರಿಗೆ ಅದಕ್ಕೇನು, ಈಗ ಇಂಥದ್ದು ಇದೇನು ಹೇಳ್ತಾರೆ, ಸ್ಟೀಲ್ದು ಹಾಕಬೇಕು, ಮತ್ತು ರಾತ್ರಿಯೆಲ್ಲ ಕಾವಲಿ ಇರಬೇಕು. ದೊಡ್ಡ ಕಾವಲಿಗೆ ರಾತ್ರಿ ಅಲ್ಲ, ಯಾಕಂದರೆ ಅಷ್ಟು ನೀವು ಶಿವನ ಮಣಿ ಇಷ್ಟು ಉದ್ದದು, ಪಚ್ಚ ಮಣಿ ಇಷ್ಟು ಉದ್ದದು, ಇಷ್ಟು ದಪ್ಪದಿಟ್ಟರೆ ಏನಾಗುತ್ತದೆ, ಅಯ್ಯೋ ಎಷ್ಟು 10 ಕೋಟಿ ಆಗ್ತದೆ, 100 ಕೋಟಿ ಆಗ್ತದೆ ಅಷ್ಟು. ಅದು ಆ ಮಣಿ ತಗೊಂಡು ಮಾರಿದರೆ 10 ಕೋಟಿ ರೂಪಾಯಿ ಆಗ್ತದೆ, ಅಷ್ಟು ದೊಡ್ಡ ಮಣಿ ಅದು ಶಿವಲಿಂಗ. ಅಲ್ಲಿಂದ ಇಲ್ಲಿಗೆ ಇಷ್ಟು ದಪ್ಪದು, ಇಷ್ಟು ಸಣ್ಣ ನಿಮಗೆ ಪಚ್ಚ ಮಣಿ ಅಂದರೆ ಎಷ್ಟು ಖರ್ಚಾಗ್ತದೆ. ಅಂಥದ್ದು ಅಷ್ಟು ದೊಡ್ಡ ಮಣಿ ಶಿವಲಿಂಗ ಇತ್ತು. ಅದು ಈಗಲೂ ಕಾಲು ತೊಳೆಯುವಕ್ಕೆ ನೀರಿನಲ್ಲಿ ಹಾಕಿಬಿಟ್ಟೆ. ಮೊನ್ನೆ ಕೇಳಿದಿರಲ್ಲ, ಕೇಳಲಿಲ್ಲ ಇತ್ತೀಚೆಗೆ, ಅದೇನು ಆ ಬಾವಿ ಅಲ್ಲಿ. ಇದು ಆ ಮಸೀದಿ ಏನಿದೆ ಎಂದು ಎಲ್ಲ ಚೆಕ್ ಮಾಡೋಕ್ಕೆ ಹೋದರೆ ಆಶ್ಚರ್ಯವಾಯಿತು, ಕಂಡು ಬಂತು. ಅವರು ಹೇಳ್ತಾ ಇಲ್ಲ, ಅದಲ್ಲ ಅದು ಫೌಂಟೇನ್. ಫೌಂಟೇನ್ ಅಂದರೆ ನೀರು ಬರುತ್ತದೆ ನೋಡಿ, ನೀರು ಹಾಕುವ ಅದು ಫೌಂಟೇನ್ ಲಿಂಗ ಅಲ್ಲ ಏನಲ್ಲ ಎಂದು ಇವರು ಹೇಳ್ತಾರೆ. ಕಂಡು ಬರ್ತಾನೆ ಇದೆ ಶಿವಲಿಂಗ ಅಲ್ಲ ಎಂದೇನು. ಅದು ಎಲ್ಲಿದೆ ಅಂದರೆ, ಅವರು ಮಂದಿರ ಹೊಡೆದು ಹಾಕಿ ಮಸೀದಿ ಕಟ್ಟಿದಾಗ ವಿಗ್ರಹವನ್ನು ಒಡೆದು ಹಾಕ್ತಾರೆ, ಅಥವಾ ವಿಗ್ರಹವನ್ನು ಮೆಟ್ಟಿಲು ಮೇಲೆ ತುಳಿಯುವುದಕ್ಕೆ, ಪಾದದಿಂದ ತುಳಿಯುವುದಕ್ಕೆ ಮೆಟ್ಟಿಲು ಮೇಲೆ ಇಡ್ತಾರೆ. ಅವರು ಅದಿರ್ತಾರೆ, ಎಷ್ಟೋ ಮಸೀದಿಗಳಲ್ಲಿ ಹಾಗೆ ಇಟ್ಟರು. ಅದೇ ವಿಗ್ರಹವನ್ನು ತಂದು ಮೆಟ್ಟಿಲು ಮೇಲೆ ಇಡ್ತಾರೆ, ಅದನ್ನು ಪಾದದಿಂದ ತುಳಿಯಬೇಕು. ಅವರು ಭಕ್ತರಲ್ಲವೇ, ಭಗವಂತ ಭಕ್ತರು ಹೀಗಿರುತ್ತಾರೆ. ನೀವು ಹೇಳಿದ್ರಲ್ಲ, ಎಲ್ಲ ಮತಗಳು ಸಮಾನ ಅಲ್ವಾ, ಮತಗಳು ಸಮಾನ ಅಲ್ವಾ. ಅಯ್ಯೋ, ನೀವು ನನ್ನ ಶಿಷ್ಯರಾಗಿಬಿಡ್ತಾ ಇದ್ದೀರಿ, ನೀವು ಗುರುಗಳನ್ನು ಬಿಟ್ಟಿದ್ದೀರಿ. ಹಾಂ, ನಮ್ಮ ಭಾರತ ದೇಶದ ದೊಡ್ಡ ದೊಡ್ಡ ಗುರುಗಳನ್ನು ಬಿಟ್ಟು ನನ್ನ ಮಾತು ಕೇಳ್ತಾ ಇದ್ದೀರಿ. ಅಯ್ಯೋ ರಾಮ, ನೀವು ಅವ್ರು ಕೇಳಿದ್ರೆ ನಿಮ್ಮನ್ನು ಬೇಜಾರು ಮಾಡ್ಕೊಳ್ತಾರೆ. ನಿಮ್ಮನ್ನು ನೋಡಿ ಆಗಬಾರ್ದು, ನನ್ನ ಮಾತು ಕೇಳ್ತಾ ಇದ್ದೀರಿ, ನಾನು ಯಾರು ಕೇಳಲ್ಲ ಅಂದ್ಕೊಂಡು ಸುಮ್ಮನೆ ಹೇಳ್ತಾ ಇದ್ದೆ. ನೀವೆಲ್ಲ ಕೇಳ್ತಾ ಇದ್ದೀರಾ? ಅಯ್ಯೋ ರಾಮ, ಅಯ್ಯೋ ರಾಮ. ಎಲ್ಲ ಮತಗಳು ಸಮಾನ, ಸಮಾನ ಅಲ್ಲ ಅಂದರೆ ನೀವು ಗಾಂಧೀಜಿಯನ್ನು ಬಿಟ್ಟಂತೆ ಆಗುತ್ತದೆ, ವಿವೇಕಾನಂದನನ್ನು ಬಿಟ್ಟಂತೆ ಆಗುತ್ತದೆ, ರಾಮಕೃಷ್ಣನಂತೂ ಬಿಟ್ಟಂತೆ ಆಗುತ್ತದೆ ಅಲ್ಲವೇ, ಎಲ್ಲ ಗುರುಗಳನ್ನು ಬಿಟ್ಟಂತೆ ಆಗುತ್ತದೆ. ಅಯ್ಯೋ ರಾಮ, ಅಯ್ಯೋ ರಾಮ. ಅಲ್ಲಿ ಆ ಮಸೀದಿ ಕಟ್ಟಿದ ನಂತರ ಆ ಶಿವಲಿಂಗ ನಂದೀಶ್ವರ ಒಳಗಿರುತ್ತಾನೆ, ಅದು ಹಾಗೆ ಇದ್ದಾನೆ, ಈಗಲೂ ಇದೆ ನಂದೀಶ್ವರ. ಅದು ನಮ್ಮ ಕೈಯಲ್ಲಿದೆ, ಹೊರಗೆ ಇದೆ. ಆ ನಂದೀಶ್ವರ ಎಲ್ಲಿಯಾದರೂ ಮಂದಿರದಲ್ಲಿದ್ದರೆ ಎಕ್ಸಾಕ್ಟ್ಲಿ ಎದುರಾಗಿ ಶಿವಲಿಂಗ ಇರುತ್ತದೆ.
ಈಗಲೂ ನಂದಿ ಇದೆ. ಆ ನಂದಿ ಎಲ್ಲಿದೆ ಅಂತ ನೋಡಿಬಿಟ್ರೆ ಕರೆಕ್ಟು ಆ ಎಲ್ಲಿ ಈಗ ನಾವು ಅವರು ಕಾಲು ತೊಳೆಯುವ ಜಾಗದಲ್ಲಿ ಶಿವಲಿಂಗ ಇದೆ ನೋಡಿ, ಹಾಗೂ ಅದಕ್ಕೆ ಎದುರಾಗೆ ನಂದಿ ಇದ್ದಾನೆ. ಇದು ಎಲ್ಲಿದೆ ಎಲ್ಲಿದೆ ಅಂದರೆ ಒಳಗೆ ಯಾರೂ ಹೋಗಲೇ ಇಲ್ಲ. ಎಷ್ಟು ಶತಮಾನಗಳಾಯಿತು ಯಾರೂ ಒಳಗೆ ಹೋಗಲಿಲ್ಲ ನೋಡಲೇ ಇಲ್ಲ. ಶತಮಾನಗಳು ಔರಂಗಜೇಬ್ ಮಾಡಿದ ನಂತರ, ಔರಂಗಜೇಬ್ ಯಾವಾಗಲೂ 17-18 ಅಂದರೆ 18-19-20 ಆಯಿತು. 300 ವರ್ಷ ಯಾರು ನೋಡಲೇ ಇಲ್ಲ. ಒಂದು ನಂದೀಶ್ವರನೇ ಕಂಡು ಬರ್ತಾ ಇದ್ದ. ಈಗ ಮೊನ್ನೆ ಹೋಗಿ ಅದು ಕ್ಯಾಮರಾದಿಂದ ಎಲ್ಲ ಚಿತ್ರ ಮಾಡಿ ನೋಡಿಬಿಟ್ರೆ, ಎಲ್ಲ ವಿಡಿಯೋ ಮಾಡಿದ್ದಾರೆ. ಆ ವಿಡಿಯೋ ಯಾರಿಗೆ ತೋರಿಸಬಾರದು ಎಂದು ಸರ್ಕಾರ ಮಾಡಿಸಿತ್ತು, ಕೋರ್ಟಿಗೆ ತೋರಿಸಿದೆ. ಯಾರೋ ಒಬ್ಬರು ಪಬ್ಲಿಕ್ ಲೀಕ್ ಮಾಡಿಬಿಟ್ಟರು. ಅದು ಕಂಡು ಬರ್ತಾ ಇದೆ, ನೋಡಿದ್ದೀನಿ. ಎಲ್ಲಿ ನಂದೀಶ್ವರನಿದ್ದಾನೋ ಎಕ್ಸಾಕ್ಟ್ಲಿ ಎದುರಾಗಿ ಶಿವಲಿಂಗ ಇದೆ. ಇದರಲ್ತಾಳೆ ಅಲ್ಲ ಅಲ್ಲಿ ಮರಿ ಅಲ್ಲಿದ್ದರೆ ಮರಿ ನಂದೀಶ್ವರ ಇಲ್ಲಿ ಏಕಿರ್ತಾನೆ? ಇಲ್ಲಿ ನಂದೀಶ್ವರ ಇಲ್ಲೇಕಿರುವುದು, ನಂದೀಶ್ವರ ಎದುರಾಗಿ ಶಿವನಿರ್ತಾನೆ. ಅದು ನೋಡಿದರೆ ಕರೆಕ್ಟ್ ಅವರು ಅವರೇನು ಹೇಳ್ತಾರೆ, ಇದು ಫೌಂಟೇನ್ ಹೇಳ್ತಾರೆ. ಫೌಂಟೇನ್ ಅಂದರೆ ಗೊತ್ತಾ, ನೀರು ಹಾರುತ್ತದೆ ನೋಡಿ, ಸುಮ್ಮನೆ ಫೌಂಟೇನ್ ಹೇಳ್ತಾರೆ. ಅದು ನೋಡಿದರೆ ಅದೇ, ಅದು ತುಂಬ ದಿವಸ ಹಾಗೆ ಬಿಟ್ಟು ಬಿಟ್ಟರೆ ಆ ಪಚ್ಚ ಮರಕತ ಮಣಿ ಹೇಳ್ತಾರೆ ನೋಡಿ, ಆ ಮರಕತ ಮಣಿಲಿಂಗ ತುಂಬ ದಿವಸ ಏನು ಮಾಡದೇ ಇದ್ದರೆ ಅದರ ಮೇಲೆ ಒಂದು ಕಪ್ಪು ಕಪ್ಪು ಸೇರಿಕೊಂಡು ಬಿಡ್ತದೆ. ಅದನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಟರೆ ಆವಾಗ ಅದು ಆ ಮಣಿ ಕಂಡು ಬರ್ತದೆ, ಆ ಮಣಿ ಶೈನಿಂಗ್ ಬರ್ತದೆ. ಈಗ ಅದೆಲ್ಲ ಆಗಬೇಕು, ಯಾವಾಗ ಆಗ್ತದೆ? ಈಗ ಅದಕ್ಕೋಸ್ಕರನೇ ಎಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಓ, ಅವರನ್ನೇನೋ ಕಿತ್ಕೊಳ್ತಾ ಇದ್ದೀವಿ, ನಮ್ಮ ಶಿವನನ್ನು ಬೈಯುವುದು, ಅಪಮಾನ ಮಾಡುವುದು ತುಂಬ ಮಾಡ್ತಾ ಇದ್ದಾರೆ. ಎಲ್ಲ ಮತಗಳು ಸಮಾನ ಅಲ್ಲವೇ? ನಮ್ಮ ಗಾಂಧೀಜಿ ಪ್ರಧಾನಮಂತ್ರಿ ಇದ್ದಾನೆ ನೋಡಿ, ದ್ವಿತೀಯ ಗಾಂಧಿ, ಎರಡನೇ ಗಾಂಧಿ. ಒಳ್ಳೆಯ ಸೊ ಮಣಿಮಯಿ ಪ್ರತಿಮಾಷ್ಟ ವಿಧಾಸ್ಮೃತ, 8 ಬಗೆಯಾದ ವಿಗ್ರಹಗಳನ್ನು ಮಾಡಿಕೊಳ್ಳಬಹುದು, ಪ್ರತಿಮೆಗಳನ್ನು. ಚಲಾಚಲೇತಿ ದ್ವಿವಿಧ ಪ್ರತಿಷ್ಠಾ ಜೀವ ಮಂದಿರಂ. ಪ್ರತಿಮೆ ಇದೆಯಾ ನೋಡಿದ್ದೀರಲ್ಲ? ಇಷ್ಟು ಶ್ಲೋಕ ಓದಿದ್ದೀವಲ್ಲ. ಭಗವಂತನ ವಿಗ್ರಹ ಮಾಡಬೇಕು. ಒಬ್ಬ ಇಲ್ಲಿ ಗುರುಗಳಿದ್ದಾರೆ, ಯೋಗಿ, ಎಲ್ಲಿ ಬೆಂಗಳೂರಿನಲ್ಲೇ ಇರ್ತಾನೆ, ನಿಮ್ಮ ಕರ್ನಾಟಕದಲ್ಲಿ ಒಂದು ದೊಡ್ಡ ಯೋಗಿ. ಅವರು ಹೋಗಿ ಏನು ಹೇಳ್ತಾನೆ, ನತಸ್ಯ ಪ್ರತಿಮಾ ಅಸ್ತಿ, ಭಗವಂತನಿಗೆ ವಿಗ್ರಹವಿಲ್ಲ ಎಂದು ಯಾರಿಗೋ ಒಂದು ಹೇಳ್ತಾನೆ. ಈಗಲೂ ಅದೇ ಪ್ರಚಾರ ಮಾಡ್ತಾ ಇದೆ, ದೇವನಿಗೆ ವಿಗ್ರಹವಿಲ್ಲ, ಮೂರ್ತಿ ಇಲ್ಲ ದೇವನಿಗೆ. ನಮ್ಮ ಶಾಸ್ತ್ರನೂ ಹೇಳ್ತಾ ಇದೆ, ನಮ್ಮ ಹಿಂದೂ ಪುಸ್ತಕಗಳು ಶಾಸ್ತ್ರಗಳು ದೇವರಿಗೆ ವಿಗ್ರಹವಿಲ್ಲ, ಮೂರ್ತಿ ಇಲ್ಲ ಎಂದು ಹೇಳುತ್ತಾ ಇವೆ ಎಂದು ಈ ಗುರುಗಳು ಹೋಗಿ ಯೋಗಿಗಳು ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಏನಪ್ಪ, ನಮ್ಮ ಹಿಂದೂಗಳಿಗೆ ಬೈಯುವರಿಗೆ ಅವಕಾಶ ಇರಬೇಕೆನ್ನುವುದು ಈ ಉಪದೇಶ. ನಮ್ಮ ಗುರುಗಳು ದೊಡ್ಡ ಉಪಕಾರ ಮಾಡ್ತಾರೆ, ಹಿಂದೂಗಳನ್ನು ಬೈಯುವವರಿಗೆ ಹೋಗಿ ಶ್ಲೋಕಗಳು ಕೊಟ್ಟು ಬರ್ತಾರೆ. ಇಲ್ಲದ ಸಲ್ಲದ ಸುಳ್ಳು ಶ್ಲೋಕಗಳನ್ನು ತಿರುಚಿ ತಿರುಚಿ ಅವರಿಗೆ ಹೋಗಿ ಕೊಟ್ಟು ಬರ್ತಾರೆ. ಬೆಂಗಳೂರು ಯೋಗಿ ಗೊತ್ತಾ? ಆ ಬೆಂಗಳೂರು ಯೋಗಿ, ಯೋಗಿಗಳು ಅವರಿಗೆ ಹೋಗಿ ಕೊಟ್ಟು ಬಂದ. ಮಿಕ್ಕ ವಿಷಯಗಳಲ್ಲಿ ಅವರು ದೊಡ್ಡವರೇ, ಸಾಮಾನ್ಯರಲ್ಲ. ಒಳ್ಳೆಯವರು, ಶ್ರದ್ಧಾಭಕ್ತಿ ಇದೆ, ಯೋಗಿಗಳು, ಸಾಧನೆ ಇದೆ, ಜನರಿಗೆ ಹೇಳ್ಕೊಡ್ತಾ ಇದ್ದಾರೆ, ಎಷ್ಟೋ ಜನರಿಗೆ ಉಪಕಾರ ಮಾಡ್ತಾ ಇದ್ದಾರೆ. ಬಟ್ ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೆ, ಮಿಕ್ಕ ವಿಷಯಗಳಲ್ಲಿ ಒಳ್ಳೆಯವರು, ಪೂಜ್ಯರು, ಆದರಣೀಯರೇ ನಮಗೆಲ್ಲರಿಗೆ. ಬಟ್ ಈ ವಿಷಯವೇನು? ಈ ಒಂದೊಂದು ಮಾಡಿಬಿಟ್ಟೆ ಎಲ್ಲರೂ ಸೇರಿಕೊಂಡು ಏನಿಲ್ಲ, ಆ ಕಳ್ಳರಿದ್ದಾರಲ್ಲ ಅವರನ್ನು ಮೆಚ್ಚಿಸಬೇಕು. ನೀವು ಎಷ್ಟೇ ದೊಡ್ಡ ಹಿಂದೂ ಗುರುಗಳಾಗಲಿ, ಈ ಕಳ್ಳರನ್ನು ಮೆಚ್ಚಿಸುವುದು ಮಾತ್ರ ಬಿಡಲ್ಲ ಅಲ್ಲವೇ? ಒಂದೇ ಮಾತು ಹೇಳಿಬಿಡ್ತೀನಿ ನಾನು. ಶ್ರೀಕೃಷ್ಣ ರಾಯಭಾರಕ್ಕೆ ಬಂದ, ಹೇಳಿದೆ ಅನಿಸುತ್ತದೆ. ನನಗೆ ಮಹಾಭಾರತ ತುಂಬ ಇಷ್ಟ. ನೀವೆಲ್ಲ ಬೇಡ 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 ಅಂದ್ಕೊಂಡು, ನೀವು ಎಲ್ಲರಿಗೂ ರಾಮಾಯಣ 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 ನೀವು ಓದಿದ್ದೀರಿ, ಕೇಳ್ತಿದ್ದೀರಿ, ನಿಮಗೆಲ್ಲ ಗೊತ್ತು, ಎಲ್ಲ ಕಡೆ ಸಿಗ್ತದೆ. ಬಟ್ ಮಹಾಭಾರತ ನನಗೆ ಇಷ್ಟ, ತುಂಬ ಇಷ್ಟ ನನಗೆ. ಇವರು ಎಲ್ಲರೂ ಯಾರೂ ಬೇಡ 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 ಹೇಳ್ತಾರೆ. ಮಹಾಭಾರತನೇ ಅದ್ಭುತವಾದ ಶಾಸ್ತ್ರ. ರಾಯಭಾರಕ್ಕೆ ಬಂದಾಗ ಬಂದ ತಕ್ಷಣವೇ ಮೊದಲು ರಾಜ್ಯಸಭೆಗೆ ನೇರಾಗಿ ಹೋಗ್ತಾನೆ. ನಾನು ಬಂದೆ, ಪಾಂಡವರಿಂದ ರಾಯಭಾರಿಯಾಗಿ ಬಂದೆ, ಸಂದೇಶವನ್ನು ತಂದೆ. ಈಗಲೇ ಪ್ರಯಾಣ ಮಾಡಿ ಬಂದ, ಇಡೀ ದಿವಸ ಬೆಳಗ್ಗೆ ಅಲ್ಲಿಂದ ಹೊರಟಿದ, ಹಸ್ತಿನಾಪುರದಿಂದ ಈಗ ಸಂಧ್ಯೆಗೆ ಬಂದ. ಅಲ್ಲ, ಹಸ್ತಿನಾಪುರ ಅಲ್ಲ, ಎಲ್ಲಿ ಅಲ್ಲೆಲ್ಲೋ ವಿರಾಟನ, ಇಲ್ಲಿಂದ ಹಸ್ತಿನಾಪುರಕ್ಕೆ ಬಂದ. ಆವಾಗ
ಈಗ ಅವರು ಇವತ್ತೇ ಬಂದಾರಲ್ಲ, ಅದರಿಂದ ಇವತ್ತು ವಿಶ್ರಾಂತಿ ಮಾಡಿಕೊಂಡು ನಾಳೆ ನಾಳೆ ಅಂದರೆ ದೊಡ್ಡ ಸಭೆ ಮಾಡ್ತಾರೆ, ಎಲ್ಲರ ಎದುರಾಗಿ ಹೇಳ್ತೀನಿ ಎಂದು ಮೀಟಿಂಗ್ ಮಾಡುವೆಂದು ಆಯ್ತೆಂದು ಹೇಳಿದಾಗ ಈಗಲೇ ಬಂದನಲ್ಲ, ಈಗ ನಮ್ಮ ಮನೆಯಲ್ಲೇ ಇರಿ, ನಿಮಗೆ ಒಳ್ಳೆಯ ಮನೆ ಕೊಡ್ತೀವಿ, ಆ ದೊಡ್ಡ ಅರಮನೆಗಳಲ್ಲಿ ಎಷ್ಟೆಷ್ಟು ಒಳ್ಳೆಯ ಕ್ವಾರ್ಟರ್ ಇರುತ್ತದೆ ಕೊಡ್ತೀವಿ, ಇಲ್ಲೇ ಮಾಡಿ ಊಟ ಇಲ್ಲೇ ಇರಿ ಎಂದು ಹೇಳ್ತಾನೆ ಕೃಷ್ಣ. ಏಕೆ ಇಲ್ಲೇ ಇಲ್ಲೇ ಉಳಿಸ್ಕೊಂಡು ಇವರು ಬುದ್ಧಿ ಬದಲಾಯಿಸಿ ನಮಗೆ ಅನುಕೂಲವಾಗಿ ಮಾಡು. ಕೃಷ್ಣ ಏನು ಹೇಳಿದನು ಗೊತ್ತಾ? ಆ ಶ್ಲೋಕ ಇಡೀ ಭಾರತ ದೇಶ ಓದಬೇಕು, ಮೊದಲು ಮೊದಲು ನಮ್ಮ ಯೋಗಿಗಳು ಗುರುಗಳು ಓದಬೇಕು ಆ ಶ್ಲೋಕ. ಯಾರು ಎಲ್ಲ ಮತಗಳು ಸಮಾನ ಎಂದು ಹೇಳುವ ಗುರುಗಳಿದ್ದಾರಲ್ಲ ನಮ್ಮ ನಮ್ಮ ಗುರುಗಳೆಲ್ಲರೂ ಈ ಶ್ಲೋಕ ಪ್ರತಿ ದಿವಸ ಪಾರಾಯಣ ಮಾಡಬೇಕು. ಈ ಶ್ಲೋಕ ಏನು ಹೇಳ್ತಾನೋ ಗೊತ್ತಾ? ಆ ಶ್ಲೋಕ ನಾನು ಕಂಠಸ್ಥ ಮಾಡಬಹುದಿತ್ತು, ಇಲ್ಲ ಬರೆದಿದ್ದಿದೆ, ಐ ಥಿಂಕ್ ಕೆಲವು ಬರೆದು ಪಕ್ಕಕ್ಕೆ ಇಟ್ಕೊಳ್ತೀನಿ ಈ ಕೆಲವು ಶ್ಲೋಕಗಳು, ಮುಖ್ಯ ಮುಖ್ಯ ಶ್ಲೋಕಗಳು. ನೋಡಿ, ನಿಮ್ಮಂಥರ ಮನೆಯಲ್ಲಿ ಊಟ ಮಾಡಬೇಕಂದರೆ, ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡಬೇಕಂದರೆ ಎರಡು ಕಾರಣಗಳು. ಹಾಂ, ತುಂಬ ಹಸಿವಾಗ್ತಾ ಇದೆ, ಬೇರೆಯಲ್ಲಿ ಊಟ ಸಿಗಲ್ಲ ಅಂದರೆ ಯಾರು ಕೊಟ್ಟರೂ ತಿಂತಾರೆ ಊಟ. ಯಾಕಂದರೆ ಈ ಕಾಲದಲ್ಲಿ ಹೋಟೆಲ್ಗಳು ಅಲ್ಲಿ ಏನು ಇರಲಿಲ್ಲವಲ್ಲ, ಅದರಿಂದ ತುಂಬ ಹಸಿವಾಗ್ತಾ ಇದೆ, ಬೇರೆ ಎಲ್ಲಿಲ್ಲ ದಾರಿ, ಅದರಿಂದ ಯಾರು ಕೊಟ್ಟರೂ ತಿಂತೀವಿ. ನಾನು ಅಷ್ಟೇನು ಹಸಿವಾಗ್ತಾ ಇಲ್ಲ, ನನಗೆ ಮಧ್ಯಾಹ್ನ ಎಲ್ಲ ಊಟ ಮಾಡೇ ಬಂದ ಶ್ರೀಕೃಷ್ಣ. ದಾರಿಯಲ್ಲಿ ಯಾರೊಬ್ಬರು ಒಂದು ಊರಿನಲ್ಲಿ ನಿಂತ್ಕೊಂಡು ಊಟ ಮಾಡಿಕೊಂಡೇ ಬಂದ ಮಧ್ಯಾಹ್ನ, ಅದರಿಂದ ಅಷ್ಟು ಹಸಿವೇನು ಆಗ್ತಾ ಇಲ್ಲ. ಎರಡನೆಯದು, ಇನ್ನೊಬ್ಬರು ಪ್ರೀತಿಯಿಂದ ಕೊಟ್ಟರೆ ತಿಂತಾರೆ. ನೀವೇನು ಪ್ರೀತಿಯಿಂದ ಕೊಡ್ತಾ ಇಲ್ಲ ಅದು ನನಗೆ ಗೊತ್ತು, ನಿನ್ನ ಊಟ ನಾನೇಕೆ ಮಾಡಬೇಕು ಅದು ನೇರಾಗಿ ಹೇಳಿದ ಕೃಷ್ಣ. ಯಾರಾದರೂ ಇಷ್ಟು ಧೈರ್ಯ ಇದೆಯಾ ಮಾತಾಡೋಕ್ಕೆ? ನಾನು ವಿದುರನ ಮನೆಗೆ ಹೋಗ್ತೀನಿ, ಅಲ್ಲೇ ತಿಂತೀನಿ ಅಂತ ಹೇಳಿಬಿಟ್ಟಷ್ಟೆ. ಯಾರಾದರೂ ಇಷ್ಟು ಧೈರ್ಯದಿಂದ ಮಾತಾಡ್ತಾರೆ ಆ ಕೃಷ್ಣನಿಗೆ ನೋಡಿ, ಅದು ಕಲಿಯಬೇಕು ನಮ್ಮ ಜನರು. ತಿನ್ನಲ್ಲ ಹೇಳಿಬಿಟ್ರು ನೇರಾಗಿ. ಇನ್ನೊಂದು, ಅರ್ಜುನನೇ ನಾನು, ನಾನೇ ಅರ್ಜುನ, ನೀವು ಅರ್ಜುನನನ್ನು ಏನು ಹೇಳಿದರೆ ನನ್ನನ್ನು ಹೇಳಿದಂತೆ ಸಮಾನ. ನೋಡಿ ಶ್ರೀಕೃಷ್ಣ ಹೇಳಿದ್ದೆ, ಅರ್ಜುನನೇ ನಾನು, ನಾನೇ ಅರ್ಜುನ, ಅರ್ಜುನನನ್ನು ಏನಾದರೂ ಹೇಳಿದರೆ ನನ್ನನ್ನು ಹೇಳಿದಂತೆ, ಅರ್ಜುನನಿಗೆ ಶತ್ರು ನನ್ನ ಶತ್ರು ಎಂದು ಹೇಳಿಬಿಟ್ಟು. ಎಷ್ಟು ಧೈರ್ಯದಿಂದ ಭಗವಂತ ಕೃಷ್ಣ ಮಾತಾಡಿದ. ನಮ್ಮ ಜನರಿಗೆ ಏನೆಲ್ಲ ಹಿಂದೂಗಳನ್ನು ಸಾಯಿಸಿ ಮಂದಿರಗಳನ್ನು ದೋಚಿಕೊಂಡರು ಅದು ಏಕೆ? ಒಬ್ಬ ಮೂರ್ಖ ಇದ್ದಾನೆ, ಒಂದು ದೊಡ್ಡ RSS ಸಂಸ್ಥೆಗೆ ಅಧ್ಯಕ್ಷ. ಅವರೇನು ಹೇಳ್ತಾನೆ, ಎಲ್ಲ ನಮ್ಮವರೇ, ಆ ಮಸೀದಿಗಳಲ್ಲಿ ಏನೋ, ಎಲ್ಲ ಮಸೀದಿಗಳಲ್ಲಿ ಏನೋ ಶಿವಲಿಂಗ ಇದೆ ಶಿವಲಿಂಗ ಇದೆ ಎಂದು ಹೇಳುವುದೇಕೆ? ಹೀಗೆ ಮಾತಾಡ್ತಾನೆ, ಎಲ್ಲ ಮಸೀದಿಗಳಲ್ಲಿ ಶಿವಲಿಂಗ ಶಿವಲಿಂಗ ಎಂದು ನಮ್ಮ ಮಂದಿರ ಇದೆ ನಮ್ಮ ಮಂದಿರ ಇತ್ತು ನೋಡೋದೇಕೆ? ಎಲ್ಲರೂ ನಮ್ಮವರೇ. ಅದು ನೋಡಿ, ಇವರು ನಮಗೆ ಉಪದೇಶ ಮಾಡ್ತಾರೆ. ಭಾರತ ದೇಶಕ್ಕೆ ದ್ರೋಹ ಮಾಡಿದ್ದು ಹಿಂದೂ ನಾಯಕರೇ, ಭಾರತ ದೇಶಕ್ಕೆ ದ್ರೋಹ ಮಾಡಿದ್ದು ಹಿಂದೂ ನಾಯಕರೇ. ಹಿಂದೂ ಉಪದೇಶ ಮಾಡುವಂಥ ಹಿಂದೂಗಳು ಏನು ಹೇಳಬೇಕಪ್ಪ, ಗುರುಗಳು. ಹಿಂದೂ ನಾಯಕರು ಹಿಂದೂ ಗುರುಗಳೇ ಹಿಂದೂ ಮತಕ್ಕೆ ದ್ರೋಹ ಮಾಡಿದ್ದು. ಈಗ ಅವರಿದ್ದೇ ಇದ್ದಾರೆ ಪಾಪಾತ್ಮರು ದುಷ್ಟರು. ಇದು ಬೇಕಾದಷ್ಟು ಮಾಡಿದ್ದು ನಮ್ಮ ಜನರು. ಯಾವಾಗ ನಮ್ಮ ಜನರು ಚೇತರಿಸಿಕೊಂಡು ಶ್ರೀಕೃಷ್ಣನಂಥವರು ಆಗುತ್ತಾರೋ, ದುರ್ವಾಸನ ಹಾಗೆ ಆಗಬಾರದು. ದುರ್ವಾಸ ಏನು ಮಾಡಿದನು ಗೊತ್ತಾ? ದುರ್ಯೋಧನ ಹತ್ತಿರ ಹೋಗಿ ಊಟ ಮಾಡಿದ. ಅವರು ಊಟ ಕೊಟ್ಟ ನಂತರ ಸಂತೋಷ ಪಟ್ಟುಕೊಂಡು, ವರ ಕೇಳಪ್ಪ ಕೊಡ್ತೀವಿ ಅಂತ ಹೇಳಿದ. ಅವರೇನು ಹೇಳಿದ, ನಮ್ಮ ಪಾಂಡವರಿಗೆ ಹೋಗಿ ಅವ್ರಿಗೇನು ಊಟ ಇಲ್ಲ, ಅವ್ರಿಗೆ ಹೋಗಿ ಅಪಮಾನ ಮಾಡಿ ಅಂತ ಹೇಳಿದ. ಆಯಿತು ತಥಾಸ್ತು ಎಂದು ಹೋಗಿಬಿಟ್ಟ. ಅವರು ಹೇಳಬಹುದಿತ್ತು, ಮೊದಲು ನೀವು ಊಟ ಕೊಟ್ಟಿದ್ದಕ್ಕೆ ಸಂತೋಷ ಪಟ್ಕೊಂಡೆ, ವರ ಕೊಡ್ತೀನಿ ಎಂದು ಹೇಳಿದೆ, ಆದರೂ ನೀವು ಪಾಂಡವರ ಹತ್ತಿರ ಹೋಗು ಎಂದು ಅಪಮಾನ ಮಾಡ್ತಾ ಇದ್ದೀವಿ ಅಲ್ಲವೇ, ಪಾಂಡವರಿಗೆ ಹಿಂಸೆ ಆಗಬೇಕೆಂದು. ನೀವು ಶಿಷ್ಯರ ಸಮೇತ 10,000 ಶಿಷ್ಯರ ಸಮೇತ ಹೋಗಿ, ಭಿಕ್ಷಾ ಸಮಯಕ್ಕೆ ಹೋಗಿ, ಊಟ ಸಮಯಕ್ಕೆ, ಅದು ದ್ರೌಪದಿ ಊಟ ಮಾಡಿದ ನಂತರ ಹೋಗಿ ಎಂದು ಹೇಳಿದ. ಈ ಮಾತು ಕೇಳಿದ್ದಕ್ಕೆ ಇಲ್ಲೇ ಶಾಪ ಕೊಡ್ತೀನಿ ಎಂದು ಶಾಪ ಕೊಟ್ಟು ಹೋಗಬಹುದಿತ್ತು. ನಾನು ದುರ್ವಾಸನಾದರೆ ಹಾಗೆ ಮಾಡುತ್ತಿದ್ದೆ ಅಲ್ಲ. ಅವರು ಅಲ್ಲಿಗೆ ಹೋದ ನೋಡಿ. ಗುರುಗಳು ಕೃಷ್ಣನಾಗಬೇಕು, ದುರ್ವಾಸರಾಗಬಾರದು. ನಮ್ಮ ಗಾಂಧೀಜಿ ಅಂಥ ಗುರುಗಳು ಕೃಷ್ಣವರಂತರಾಗಬೇಕೇ ಹೊರತು ದುರ್ವಾಸರಂತರಾಗಬಾರದು, ನಮಗೆ ದ್ರೋಹ ಮಾಡುವಂಥವರು. ಅಯ್ಯ ರಾಮ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.